ನಮ್ಮೆಲ್ಲರಿಗೂ ತಂದೆಯ ದೇವ್ ನಮ್ದಲು ನಮ್ಮ ರಕ್ಷಕನು ಒಡೆಯನಾಗಿರೋ ಯೇಸು ಕೃಷ್ಣ ನಮ್ದಲು ವಂದನೆಗಳ ಸೂಚನಾಗಿದ್ದೀನಿ ದೇವರೊಂದು ಪ್ರೀತಿ ದೇವರೊಂದು ಕರುಣೆಯ ಕೃಪೆಗಳಿಂದ ನಮ್ಮ ನಿನ್ನ ಜೀವಿತ ಸಂಖ್ಯೆ ನಿಲ್ಸಿ ಇನ್ನ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ನಮಗೆ ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ತುಂಬಾ ಕೃತತ್ವ ಉಳ್ಳವರಾಗಿದ್ದೀವಿ ಇನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸೋದರಿಯರೇ ಈ ದಿನದ ಪ್ರಕಟಣೆ ಅಧ್ಯಯನ ನಾವು ಏನ್ ಮಾಡೋಣ ನಾವು ನೋಡೋಣ ಅದಕ್ಕೆ ನಾವು ಕಳೆದ ಒಂದು ಒಂದು ತ್ರೀ ಒಂದು ಆ ಪಾಠಗಳು ಪ್ರಕಟಣೆಯಲ್ಲಿ ನೋಡ್ಬೇಕ್ರೆ ನಾವು ಯಾವ್ದಪ್ಪ ನೋಡಿದ್ದು ಅಂದ್ರೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ಏನ್ ಮಾಡಿದ್ರಿ ನಾವು ವಿಚಾರಗಳನ್ನ ನೋಡ್ತಾ ಬಂದ್ರಿ ಅದರ ಸದ್ಯ ಈ ಹದಿನಾಲ್ಕನೇ ಅಧ್ಯಾಯದಲ್ಲಿ ಬರುವಂತ ವಿಚಾರಗಳು ಯಾರ ಬಗ್ಗೆ ಹೇಳ್ತಾ ಇದೆ ಅಂತ ನೋಡ್ಬೇಕ್ರೆ ಏನ್ರಿ ಒಂದು ದೇವರು ಆದುಕೊಂಡಂತ ನಿಜವಾದ ಒಂದು ಸಭೆ ಬಗ್ಗೆ ಹೇಳ್ತಾರಂತ ಅನೇಕ ಒಂದು ವಿಚಾರಗಳು ಏನ್ ಮಾಡ್ತೀವಿ ನಾವು ನೋಡ್ತಾ ಇದ್ರಿ ಅದರ ಸೊ ಸಭೆಯ ಒಂದು ಆಯ್ಕೆ ಸಭೆಯ ಮುಗಿದಿದ್ಮೇಲೆ ಮೇಲೆ ಒಂದು ದೊಡ್ಡ ಸುಮಾದ ಒಂದು ಕಾರ್ಯಗಳು ಆ ವಿಚಾರಗಳನ್ನ ನಮ್ಗೆ ಇಲ್ಲಿ ಪ್ರಕಟಣೆ ಹದಿನಾಲ್ಕನೇ ಅಂತೇಳಿ ಬಹು ಸ್ಪಷ್ಟವಾಗಿ ಕೊಟ್ಟಿದ್ರು ನೋಡ್ತೀವಿ ಅದಕ್ಕೆ ಒಂದೇ ಮುಚ್ಚಿ ಓದ್ಬೇಕು ನೋಡ್ತೀರಿ ಏನಿ ನಾನ್ ನೋಡಲಾಗಿ ಯಜ್ಞದ ಕುರಿಯಾದನು ಸಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೇನೋ ಆತನ ಜೊತೆಗೆ ಒಂದು ಲಕ್ಷ ನಲ್ವತ್ನಾಲ್ಕು ಸಾವಿರ ಮಂದಿ ಇದ್ದರು ಅವರ ಹಣೆ ಮೇಲೆ ಆತನ ಹೆಸರು ಮತ್ತೆ ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿತ್ತು ಅಂತ ನೋಡ್ತೀರಿ ಸೊ ಇದು ಸಿಯೋನ್ ಅಂತ ನೋಡ್ಬೇಕಾದ್ರೆ ಒಂದು ಲಕ್ಷ ನಲ್ವತ್ನಾಲ್ಕು ಸಾವಿರ ಜನ ಕ್ರಿಸ್ತನ್ ಜೊತೆಗೆ ಜೀವನ ಪರ್ವತ ಅಂತಂದ್ರೆ ದೇವರ ಒಂದು ರಾಜ್ಯದಲ್ಲಿ ಏನ್ತಾರೆ ಅವ್ರ ಸಮಾಧಾನದ ರಾಜ್ಯದಲ್ಲಿ ಅವ್ರ ಜೊತೆಗೆ ಮಾಡ್ತಾರೆ ಆಳ್ವಿಕೆ ಮಾಡ್ತಿರ್ತಾರೆ ಅವ್ರು ಇರೋಂತವ್ರು ಅವ್ರ ಹೆಂಗಪ್ಪ ಇದಾರೆ ಅಂತಂದ್ರೆ ಅವರ ಹಣೆ ಮೇಲೆ ತಂದೆಯ ಹೆಸರು ಮತ್ತೆ ಮಗನ ಹೆಸರು ಬರ್ದಿದೆ ಅಂತಂದ್ರೆ ಹೆಸರು ಅಂತ ನಾವು ನೋಡಿದಿರಿ ಏನಪ್ಪ ಹೆಸರು ಅಂತಂದ್ರೆ ಅದೊಂದು ಕ್ಯಾರೆಕ್ಟರ್ ಅದ ತಂದೆ ದೇವರ ಒಂದು ಗುಣಗಳು ಮತ್ತೆ ಏಸು ಕ್ರಿಸ್ತನ ಒಂದು ಗುಣಗಳು ಏನಾಗಿದೆ ಅದೇ ಅವರ ತಲೆ ಮೇಲೆ ಅಂತಂದ್ರೆ ಅವರು ಒಂದು ಏನ್ರಿ ಒಂದು ಇಂಪ್ರೆಸ್ ಆಗಿದೆ ಅವ್ರ ಕ್ಯಾರೆಕ್ಟರ್ಗಳು ಅವ್ರ ಜೀವಿತದಲ್ಲಿ ಅಂತ ಮಾಡಿದ್ರ ಆಮೇಲೆ ಆರ್ದ ಅದೇ ತರ ನಾವು ಇನ್ನೊಂದು ಭಾಗದಲ್ಲಿ ಏನಪ್ಪ ನೋಡಿದ್ರೆ ಆರನೇ ವಚನದಿಂದ ಹನ್ನೆರಡನೇ ವಚದವರೆಗೂ ಏನ್ ಮಾಡ್ತೀವಿ ನಾವು ನೋಡ್ಕೊಂಡ್ ಬಂದ್ರೆ ಮತ್ತೊಬ್ಬ ದೇವದತ್ತನು ಆಕಾಶದ ಮಧ್ಯದಲ್ಲಿ ಹಾರಿ ಹೋಗಿ ಏನ್ರಿ ಭೂ ನಿವಾಸಿಗಳಿಗೆಲ್ಲ ಏನ್ರಿ ಒಂದು ನಿತ್ಯವಾದ ಒಂದು ಶುಭ ವರ್ತಮಾನವನ್ನು ಏನ್ ಅಲ್ಲಿ ಏಳದ ನೋಡ್ತೇವೆ ಅದ್ರ ಸೊ ನೋಡ್ಬೇಕ್ರೆ ಆಕಾಶದ ಮಧ್ಯ ಅಂತಂದ್ರೆ ಎರಡು ಆಕಾಶಗಳಿದೆ ಆಕಾಶ ಅಂತಂದ್ರೆ ಧಾರ್ಮಿಕವಂತ ಒಂದು ಆಳ್ವಿಕೆಯ ಸ್ಥಳ ಇವತ್ತಿರೋಂಥ ಧಾರ್ಮಿಕ ಒಂದು ಆಳ್ವಿಕೆಯ ಸ್ಥಳದಲ್ಲಿ ಆಕಾಶ ಮಂಡಲದಲ್ಲಿ ಆ ಎರಡು ಭಾಗಗಳಿದೆ ಅಂದ್ರ ಸೊ ಎರಡು ಭಾಗಗಳು ಯಾವುದು ಅಂತಂದ್ರೆ ಒಂದು ಏನ್ರಿ ರೋಮನ್ ಕ್ಯಾಥಲಿಕ್ ಒಂದು ಸಂಸ್ಥೆ ಇನ್ನೊಂದು ನೋಡ್ಬೇಕಾರೆ ಏನ್ರಿ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಸೊ ಇದೇ ಏನಾಗಿದೆ ಅಂದ್ರೆ ಎರಡು ಭಾಗಗಳು ಸೊ ಎರಡು ಭಾಗಗಳ ನಡುವೆ ನಿತ್ಯವಾದಂತ ಶುಭ ವರ್ತಮಾನ ಅಂತ ನೋಡ್ತೇನೆ ನಿತ್ಯವಾದ ಶುಭ ವರ್ತಮಾನ ಅಂತಂದ್ರೆ ಎವರ್ ಲಾಸ್ಟಿಂಗ್ ಗಾಸ್ಬಲ್ ಅಬ್ರಾಹ್ಮ್ಗೆ ದೇವರು ಹೇಳ್ದಲ್ಲ ನಿನ್ನ ಸಂತತಿ ಮುಖಾಂತರ ಏನ್ ಮಾಡ್ತೀನಿ ಇಲ್ಲದನ್ನ ಆಶೀವಾದ ಮಾಡ್ತೀನಿ ಮುಂಟು ಸೊ ಇದು ಆ ಒಂದು ಸಮಯದಿಂದ ಏಳನೆಯ ಒಂದು ದೂತ ಆ ತುತ್ತುರಿ ಒಂದು ಸಮಯದಿಂದ ಏನಂತಾರೆ ಆಕಾಶದ ನಡುವೆ ಅದರ ಪ್ರೊಟೆಸ್ಟನ್ಸ್ ಮತ್ತೆ ರೋಮನ್ ಕ್ಯಾಥಲಿಕ್ ನಡುವೆ ಕೂಡ ಏನಂತಾರೆ ಈ ಸತ್ಯ ಸತ್ಯಾಸ ಸಾರಲ್ಪಡ್ತು ಅಂತ ನಾವ್ ಮಾಡ್ತೀವಿ ನಾವು ನೋಡಿದ್ರಿ ಅದರ ಆಮೇಲೆ ಏಳನೇ ವಚನದಲ್ಲಿ ಆ ದೇವದೂತರು ಏನ್ ಮಾಡ್ತಾರೆ ಅಂದ್ರೆ ಮುಖ್ಯವಾಗಿ ಒಂದು ವಾರ್ನಿಂಗ್ ಕೂಡ ಏನ್ ಮಾಡ್ತಾರೆ ಕೊಡೋದನ್ನ ನೋಡ್ತೀರಿ ಅದರ ಸೊ ಅಂತ ನ್ಯಾಯ ತೀರ್ಪಿನ ಗಳಿಗೆ ಬಂದಿದೆ ಅದನ್ನ ಭೂಲೋಕದಲ್ಲಿ ಪರಲೋಕದಲ್ಲಿ ಇರುವಂತ ಎಲ್ಲಾರು ಏನ್ ಮಾಡ್ರಿ ದೇವ್ರಿಗೆ ಭಯಪಟ್ಟು ನೀವು ಬಾಳ್ ಅಂತ ಹೇಳ್ಬೇಕ್ರೆ ಇದು ಯಾರಿಗಪ್ಪ ಮುಖ್ಯವಾಗಿ ಹೇಳ್ತಾ ಇರೋದು ಅಂತಂದ್ರೆ ಏನ್ರಿ ಆ ಒಂದು ದೊಡ್ಡ ಸಮೂಹ ಆ ದೊಡ್ಡ ಸಮೂಹ ಎಲ್ಲಪ್ಪ ಇದಾರೆ ಅಂತ ನೋಡ್ತೀರಿ ಅಂದ್ರೆ ಆ ನಲ್ಲಿ ಇರೋದ್ ಏನ್ ಮಾಡ್ತೀವಿ ನಾವು ನಾವಲ್ಲಿ ಗಮಸ್ತ್ರಿ ಅದರ ಸೊ ಅದಕ್ಕೆ ನಾವು ನೋಡ್ಬೇಕ್ರೆ ನಾವ್ ಏನಪ್ಪಾ ಗಮಸ್ತೀರಿ ಅಂತಂದ್ರೆ ಆ ಮಹಾಬಾಬಿಲೋನು ಏನ್ರಿ ಅಲ್ಲಿ ಇನ್ನ ಬಂದ್ಬಿಟ್ಟು ಬಾಬಿಲೋನು ಆ ನಲ್ಲೇ ಆ ಒಂದು ದೊಡ್ಡ ಸಮೂಹ ಇರೋದ್ರಿಂದ ನ್ಯಾಯ ತೀರ್ಪಿನ ಕಾಲ ಬಂದಿರೋದ್ರಿಂದ ಏನ್ ಮಾಡ್ತಾರೆ ಬಾಬಿಲು ಬಿದ್ದಳು ಬಿದ್ದಳು ಅಂತ ಎಂಟನೇ ವಯಸ್ಸಿಂದ ಹೇಳಿ ಅವಳಿಂದ ಏನ್ ಮಾಡಿದ್ವಿ ಬಿಟ್ಟು ಹೊರಕ್ಕೆ ಬನ್ನಿರಿ ಅಂತ ಕೂಡ ನಾವ್ ಹೇಳೋದನ್ನ ನಾವು ನೋಡ್ತೀರಿ ಎಲ್ಲರೂ ಅದಕ್ಕೆ ನೋಡ್ಬೇಕಾರೆ ಆ ತಲಾಂತಿನ ಸಮಯ ಎಲ್ಲಾ ದೇವ್ರ ಮಕ್ಳುಗಳಿಗೆ ದೇವ್ರ ಏನಪ್ಪಾ ಮಾಡಿದ್ರೆ ಒಂದ್ ತಲಾಂತಿಗಳು ಏನ್ ಮಾಡ್ದಾರೆ ಅಲ್ಲಿ ಆ ತಲಾಂತಿಗಳಿಗೆ ತಕ್ಕಂತ ಏನ್ ಮಾಡ್ಕೋ ಅಕೌಂಟ್ ಕೊಡಂತ ಒಂದು ಕಾಲ ಏನಾಗಿದೆ ಒಂದು ಸಮಯ ಬಂದಿದೆ ಅದಕ್ಕೆ ಯಾರು ಆ ವಿಗ್ರಹಕ್ಕೂ ಆಮೇಲೆ ಆ ಆ ಒಂದು ಮೃಗಕ್ಕೂ ಅದನ್ನ ನಮಸ್ಕಾರ ಮಾಡ್ತಾರೋ ಏನ್ರಿ ಅವ್ರ ಕೈ ಮೇಲೆ ಮತ್ತೆ ನೆತ್ತಿ ಮೇಲೆ ಯಾರಿಗೆ ಗುರ್ತು ಇರ್ತದೋ ದೇವರು ರೌದ್ರವೆಂಬಂತ ಒಂದು ಪಾತ್ರೆಯಲ್ಲಿ ಅವ್ರು ಪಾನ ಮಾಡ್ಬೇಕು ಅಂತ ನೋಡ್ತಿರ ಸೊ ಏನಿಪ್ಪ ಇದು ಅಹ್ ಅಂದ್ರೆ ಇದು ಈ ಮುದ್ರೆ ಬಗ್ಗೆ ನಾವು ಆಲ್ರೆಡಿ ಓದಿದ್ವಿ ಅಂತಿಕ್ರಿಸ್ತ ಕ್ಲಾಸ್ ಅಲ್ಲೇ ಅದರ ಅಂದ್ರೆ ಈ ಒಂದು ಆ ಕ್ರಿಸ್ತ ವಿರೋಧಿಯ ಒಂದು ಸಂಸ್ಥೆಯಲ್ಲಿ ಅನೇಕ ಒಂದು ದುರ್ಬೋಧನೆಗಳಿಗೆ ನಾವು ಲಕ್ಷ್ಯ ಕೊಟ್ಟಿ ಅದನ್ನ ನಾವು ಅಂಗೀಕಾರ ಮಾಡೋದಾಗ್ಲಿ ಅದನ್ನ ಕೇಳೋದಾಗ್ಲಿ ಅಥವಾ ನಮ್ಮ ಮನ್ಸು ಆ ಕಡೆ ಅಂತ ರೀತಿಯಲ್ಲಿ ಇದ್ದವಾಗ ಏನಾಗ್ತದೆ ಆ ಮುದ್ರೆ ನಾವೇನ್ ಮಾಡ್ದಂಗೆ ನಮ್ಮ ನೆತ್ತಿ ಮೇಲೆ ನಮ್ಮ ಕೈಲ್ ಮೇಲೆ ನಾವೇನ್ ಮಾಡ್ದಂಗೆ ಹಾಕೊಂಡಂಗೆ ಅಂತ ನೋಡ್ತಿದ್ರ ಸೊ ಅದಕ್ಕೆ ಈ ತರ ಯಾರೋ ಇರ್ತಾರೋ ದೇವ್ರ ರೌದ್ರ ಎಂಬಂತ ಪಾತ್ರೆಯಲ್ಲಿ ಪಾನ ಮಾಡ್ಬೇಕಾಗ್ತದೆ ಸೊ ದೇವ್ರ ರೌದ್ರ ಎಂಬಂತ ಪಾತ್ರನ ಏನು ಅಂತಾರೆ ದೇವ್ರ ಏನಂತ ಕೋಪನ ಅಂದ್ರೆ ಇಲ್ಲ ಸತ್ಯ ಸತ್ಯ ಕೊಡದೆ ಹೆಂಗಿರ್ತಾರೆ ಅಂತಂದ್ರೆ ಏನ್ರಿ ಅದು ಕೆಲವು ಜನಕ್ಕೆ ಹೆಂಗಿರ್ತಾರೆ ಅಂದ್ರೆ ಒಂದು ದೇವರ ಒಂದು ಕೋಪ ಅಂದ್ರೆ ಅದು ತುಂಬಾ ಒಂದು ಕಠಿಣವಾಗಿರಂತದ್ದು ಫ್ರಸ್ಟ್ರೇಷನ್ ಮಾಡೋಂಥದ್ದು ಅದರ ಅದು ಆ ಹೆಂಗಿದೆ ಅಂತಂದ್ರೆ ಆಕ್ಚುಲಿ ದೇವರ ಒಂದು ಕೋಪಕ್ಕೆ ಕೋಪಕ್ಕೇನು ಕೇಳ್ತಾರೆ ಅಂದ್ರೆ ಇದು ಜನ್ಗಳ ಮೇಲೆ ಹಾಕದವಾಗ ಜನ್ಗಳ ಮೇಲೆ ಏನ್ ರಿಯಾಕ್ಷನ್ ಬರ್ತಾರೆ ಅಂದ್ರೆ ಕೋಪ ಅಲ್ವರ ಅದಕ್ಕೆ ದೇವ್ರ ಏನ್ ಮಾಡ್ತಾರೆ ಇದು ದೇವರ ಒಂದು ಕೋಪ ಅವ್ರ ಮೇಲೆ ಅಂದ್ರೆ ಇವ್ರ ಮನುಷ್ಯನ ದೃಷ್ಟಿಯಲ್ಲಿ ಹೆಂಗಿದೆ ಓ ದೇವ್ರ ನಮ್ಮ ನಿರ್ಮಾಣ ಕೋಪ ನೋಡಿಸ್ತವ್ರೆ ಅಂತ ಬದ್ರ ಉದಾಹರಣೆ ಹೇಳ್ಬೇಕಾರೆ ಇವಾಗ ದೇವರ ವಾಕ್ಯದ ಮುಖಾಂತರ ಯಾರನ್ನ ಮಾಡಿದಂತ ತಪ್ಪುಗಳನ್ನ ನಮ್ನ ಎತ್ತಿ ಹೇಳ್ಬೇಕಾರೆ ಖಂಡಿಸ್ಬೇಕಾರೆ ನಮ್ಗೆ ಹೆಂಗಿರ್ತದೆ ಆ ಸಂತೋಷವಾಗಿರ್ತದ ಕಷ್ಟವಾಗಿರ್ತದ ಕಷ್ಟ ಆಗಿರ್ತೈತೆ ಕಷ್ಟವಾಗಿರ್ತದೆ ಅಲ್ದರ ಅದ್ರ ಜೀರ್ಣ ಮಾಡ್ಕೊಳೋದ್ ತುಂಬಾ ಕಷ್ಟವಾಗಿರ್ತದೆ ಅಲ್ದರ ಅವಾಗ ಮೇಲೆ ನಮ್ಗೆ ಯಾರ ಮೇಲೆ ಕೋಪ ಬರ್ತದೆ ಪಾಪ ಅವ್ರ ಬೈಬಲ್ ಹೇಳಿ ಅವ್ರ ಅಂಗರ ಏನ್ ಹೇಳಿದ್ರ ಗುಡ್ ತರ ಇದ್ರೆ ನಿಮ್ಗೆ ಓ ಗುಡ್ ಗುಡ್ ಹೋ ಹೋ ಅಂತ ಹಾ ಅಂತ ಅನ್ಕೊಂಡಿದ್ರೆ ಏನಾಗಿರತ್ತೆ ತುಂಬಾ ಆಗಿರುತ್ತೆ ಅಲ್ವಾ ಅವಾಗ ಆಕ್ಚುಲಿ ಅವ್ರ ಮೇಲೆ ಕೋಪ ನೋಡಸ್ತಾರಲ್ಲ ಅದ್ರ ನಮ್ಗೆ ಹೆಂಗ್ ಅಂದ್ರೆ ನೋಡ್ತೀಯ ಅವ್ರು ತಮ್ಮ ಕೋಪನೆಲ್ಲ ಮೇಲೆ ಮಾಡ್ತಾ ಇದಾರೆ ಆಗ್ತಾ ಇದಾರೆ ಅಂತ ಇದೇ ಸೇಮ್ ದೇವರು ಬಾಬಿಲೋನ್ ನಲ್ಲಿರಂತ ದೊಡ್ಡ ಸಮೂಹಕ್ಕೂ ಅಲ್ಲಿ ತನ್ನ ದೇವರ ಒಂದು ದ್ರೌದ್ರ ಭಯಂಕರವಂತ ಸತ್ಯನ ಕೊಡದ್ ಮುಖಾಂತರ ಆ ಸಂಸ್ಥೆನ ಖಂಡಿಸ್ಬೇಕಾರೆ ಅಲ್ಲಿರಂತ ಜನಗಳಿಗೆ ಇದ್ ಹೆಂಗಿರ್ತಾರೆ ಅಂತಂದ್ರೆ ಏನೋ ದೇವ್ರವ್ರ ಮೇಲೆ ಕೋಪನ ಸುರಿಸ್ತಂತೆ ನಾವ್ ಅದಕ್ಕೆ ಕಳೆದ ಒಂದು ವಾರದಲ್ಲಿ ಕೂಡ ಕಳೆದ ಒಂದು ಸ್ಟಡಿಲ್ ಕೂಡ ನೋಡ್ಬೇಕ ಏನ್ ನೋಡಿದ್ರಿ ಸ್ನಾನಿಕ ಅಂದ ಯೋಹಾನ ಸತ್ಯನ ಹೇಳಿದ್ರು ಯಾರ್ಗೆ ಹೆರಾಡು ಮತ್ತೆ ಆ ಏನ್ರಿ ಅವರ ಒಂದು ಹೆಂಡತಿಗೆ ಅವ್ನ ಏನ್ ಮಾಡ್ತಾನೆ ಹೆರಡು ಅಂತಂತಂದ್ರೆ ತನ್ನ ಅಣ್ಣನಾಗಿರಂತ ಫಿಲಿಪ್ನನ್ನ ಸಾಯಿಸಿ ಅದಕ್ಕೆ ಏನ್ ಮಾಡ್ತಾನೆ ವದೇ ಮಾಡ್ಕೊಂಡ್ತಾನೆ ಅದು ನ್ಯಾಯವಾದ ಕೆಲಸನೇ ಅಲ್ಲ ಅದು ತಪ್ಪಾದಂತ ಕೆಲ್ಸ ಅವ್ನು ಹೇಳಿರೋ ಸತ್ಯ ಆದ್ರೆ ಇದು ಕೇಳಕ್ ಹೆಂಗಿತ್ತು ಅಂದ್ರೆ ತುಂಬಾ ಕಠಿಣವಾಗಿತ್ತು ಅದಕ್ಕೆ ನಾವು ಬೈಬಲ್ ಓದ್ಬೇಕಾರೆ ಎರಾಡಿಯಾಸ್ಗೆ ತುಂಬಾ ಕೋಪ ಬಂತು ಅಂತ ನೋಡ್ತೀನಿ ಅವಾಗ ಅವಾಗ ಜಾಂದ್ರ ಆಡ್ತಾ ಇಲ್ವಾ ಅಂತ ಹೇಳ್ತಾರೆ ಜಗಳ ಆಡ್ತಾರೆ ಯಾರು ತಪ್ಪು ಜಾಂದ್ರ ಬಾಕ್ಷ್ ತಪ್ಪೇ ಇಲ್ಲ ಇದ ಫ್ಯಾಕ್ಟ್ ಏನಿದ್ಯೋ ಅದನ್ನ ಏನ್ರಿ ಹೇಳ್ತಾ ಇದ್ ಯೇಸು ಕ್ರಿಸ್ ಹೇಳ್ತಾರೆ ನಿಮ್ ಮಾತೇಗಿರ್ಬೇಕಂತೆ ಹೌದು ಹೌದು ಇಲ್ಲ ಇಲ್ಲ ಅಲ್ವರ ಅದಿ ನೋಡ್ಬೇಕಾರೆ ಸರಿಯಾದ ತೀರ್ಪನ್ನು ಏನ್ ಮಾಡ್ರಿ ನೀವು ಮಾಡಿರಿ ಅಂತ ಹೇಳ್ತಾರೆ ಅಲ್ವಾರ ಸೊ ಅದಕ್ಕೆ ಇದು ಹೆಂಗಪ್ಪ ಇತ್ತು ಅಂದ್ರೆ ಭಯಂಕರವಾಗಿ ರೌದ್ರ ಹಾಕದಂಗೆ ಇತ್ತು ಇದೇ ತರ ಏನ್ರಿ ಯೇಸು ಕ್ರಿಸ್ತನ ಒಂದು ಎರಡನೇ ಪ್ರತ್ಯಕ್ಷಿತ ಒಂದು ಸಮಯದಿಂದ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕನೇ ಇಸ್ವಿಯಿಂದ ಏನಾಗಿದೆ ದೇವರ ರೌದ್ರ ಕೋಪನ ದೇವರು ಇವತ್ತು ಯಾರ ಮೇಲಪ್ಪ ಸುರಿಸ್ತಾ ಇದ್ದಾರೆ ಅಂದ್ರೆ ಮಹಾ ಒಂದು ಬಾಬಿಲೋನ್ ಮೇಲೆ ಮಾಡ್ತಾ ಇದಾರೆ ಸುರಿಸ್ತಾ ಇದಾರೆ ಹೆಂಗೆ ಅಂದ್ರೆ ಸತ್ಯ ಕೊಡೋದ್ ಮುಖಾಂತರ ಅದಕ್ಕೆ ನಾವ್ ಹತ್ತನೇ ವಯಸ್ಸಲ್ಲಿ ನೋಡ್ಬೇಕನ್ನು ಹೇಳ್ತಾರೆ ಆ ಏನ್ ಅವರ ನೆನಪು ಆ ಹಾಕಿದ ದೇವರ ರೌದ್ರ ಎಂಬ ದ್ರಾಕ್ಷರಸವನ್ನು ಕುಡಿಯುವನು ಪರಿ ಆ ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯಾದತ್ತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವನು ಇದೇನಪ್ಪ ಬೆಂಕಿ ಗಂಧಕಗಳಿಂದ ಯಾತನೆ ಪಡ್ತಾರೆ ಅಂತಂದ್ರೆ ಬೆಂಕಿಗೆ ವಸ್ತು ಹೊಸ್ತಾಗ್ತಾನೆ ಆಗ್ತದೆ ಅದು ಸರ್ವನಾಶ ಮಾಡಾಕ್ತದೆ ಸೊ ಯಾತನೆ ಪಡ್ತಾರೆ ಅಂತಂದ್ರೆ ಏನಪ್ಪ ಮೀನಿಂಗ್ ಅಂತಂದ್ರೆ ಏನ್ರಿ ಅವರ ನೆನಪು ಅದರ ಇವಾಗ ಬೆಂಕಿನ ನಾಶ ಆಗಿದ್ಮೇಲೆ ಹೋಗೇನಾಗ್ತಾರೆ ಬರ್ತಾ ಇರ್ತಾರೆ ಅದರ ಸೊ ಅದಕ್ಕೆ ದೇ ಸ್ಮೋಕ್ ರೈಸ್ ಕಂಟಿನ್ಯೂಲಿ ಫಾರ್ ಎವರ್ ಅಂಡ್ ಎವರ್ ಅಂತ ಹೇಳ್ತಾರೆ ಏನ್ ಸ್ಮೋಕ್ ಅಂತಂದ್ರೆ ಅವರು ಸಂಸ್ಥೆ ಅದು ಒಂದು ಕಾಲಲ್ಲಿ ಹಿಂಗಿತ್ತು ಅದು ನಾಶ ಆಯಿತು ಅದ್ರ ಬಗ್ಗೆ ಇರುವಂತ ನೆನಪುಗಳು ಮನುಷ್ಯರ ಮನಸ್ಸಲ್ಲಿ ಶಾಶ್ವತವಾಗಿ ಏನಾಗ್ತಾರೆ ಯಾವತ್ತೋ ಅದಿರ್ತಾರೆ ಯಾರೋ ಅದನ್ನ ತೆಗೆದಿಕ್ಕಾಗಲ್ಲ ಇದು ಎಲ್ಲಿ ನಡೀತಾರೆ ಅಂತಂದ್ರೆ ಯಜ್ಞದ ಕುರಿಯಾದಾತನ ಮುಂದೆ ಆಮೇಲೆ ಪರಿಶುದ್ಧ ದೇವದೂತರ ಮುಂದೆ ಅಂತಂದ್ರೆ ಆತನ ಪ್ರಸನ್ನತೆಯಲ್ಲಿ ಮತ್ತೆ ಇಪ್ಪತ್ನಾಕೇಲಿ ಏನ್ ಹೇಳ್ತಾರೆ ಯೇಸು ಕ್ರಿಸ್ತು ಏನ್ರೀ ತನ್ನ ಒಂದು ಏನ್ರೀ ಎರಡನೆಯ ಪ್ರಸನ್ನತೆಗೆ ಇರುವಂತ ಸೂಚನೆ ಅಲ್ವರ ಪ್ರಸನ್ನತೆ ಏನ್ರಿ ಯೇಸು ಖ್ರಿಸ್ ಬರ್ತಾ ಅಂತನಾ ಪ್ರತ್ಯಕ್ಷತೆ ಪ್ರತ್ಯಕ್ಷಕ್ಕೆ ಅಲ್ಲಿದ್ದಾರೆ ಬಂದಿದ್ದಾರೆ ಅಲ್ಲರ ಅವ್ರ ಸನ್ನಿಧಾನದಲ್ಲಿ ಅವ್ರ ರಾಜ್ಯದಲ್ಲಿ ಅವರು ಪ್ರಸನ್ನತೆಯಲ್ಲಿ ಎರಡನೇ ಬರಕೆಯಲ್ಲಿ ಬಂದಿರ್ಬೇಕಾದನೆ ಆತನ ಒಂದು ಗಮನದ ದೃಷ್ಟಿಯಲ್ಲೇ ಏನಾಗದಿವಲ್ಲ ವಿಚಾರಗಳು ಆಗದ ಅಂದ್ರೆ ಯೇಸಕ್ಕ ಎರಡನೇ ಬರಕೆಯಲ್ಲಿ ಬಂದಿದ ಮಹಾಬಾಬುಲ ತಿಡಲ್ಪಡೋದು ಮಹಾಬಾಬುಲಿನ ಸರ್ನಾಶ ಆಗೋದು ದೊಡ್ಡ ಏನಾಗದಂತ ಬಿಟ್ಟು ಬರೋದು ಇವೆಲ್ಲ ಆಗದೆ ಯಾವಾಗ ಅಂತಂದ್ರೆ ಕ್ರಿಸ್ತನ ಒಂದು ಏನ್ರಿ ಪ್ರೆಸೆನ್ಸ್ ಅಲ್ಲಿ ಎರಡನೇ ಬರಿಕೆ ಪ್ರೆಸೆನ್ಸ್ ಸರಿ ಇವತ್ತಿನ ನಮ್ಮ ಪಾಠಕ್ಕೆ ನಾವು ಏನ್ ಮಾಡೋಣ ಹೋಗೋಣ ಸೊದಕ್ಕೆ ಇವತ್ತಿನ ಪಾಠ ನೋಡಬೇಕಾದ್ರೆ ರೆವಲೇಷನ್ ಫೋರ್ಟೀನ್ ಚಾಪ್ಟರ್ ತರ್ಟೀನ್ತ್ ವರ್ಷದಿಂದ ಇಂದ ಹಿಡಿದು ಟ್ವೆಂಟಿ ಏತ್ ವರ್ಷಗೂ ನಾವು ಏನ್ ಮಾಡೋಣ ನಾವು ನೋಡೋಣ ಅಂದ್ರೆ ಅದಕ್ಕೆ ನಾವು ಓದನ ಪ್ರಕಟನೆ ಹದಿನಾಲ್ಕನೇ ಅಧ್ಯಾಯ ವಚನ ಹದಿಮೂರು ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತ್ತು ಅದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ನೋಡ್ರ ಏನ್ ಹೇಳ್ತಾರೆ ಪರಲೋಕದಿಂದ ಒಂದು ಶಬ್ದವು ನನ್ಗೇನಾಗ್ತು ಕೇಳಿಸಿತು ಅದು ಏನ್ ಹೇಳ್ತದೆ ಹಿಂದಿನಿಂದ ಕರ್ತನ ಭಕ್ತರಾಗಿ ಸಾಯುವುದು ಏನ್ರಿ ಧನ್ಯರು ಎಂದು ಹೇಳ್ತಾರೆ ಅದರ ಯೋಚನೆ ಮಾಡಿ ಸಾವುನ ಏನ್ರಿ ಎಲ್ಲರ ಕಡೆ ಬೈಬಲ್ ನಲ್ಲಿ ಒಳ್ಳೇದು ಧನ್ಯ ಒಳ್ಳೆ ಕೆಲಸ ಸತ್ರೆ ಅಂತಂದ್ಬಿಟ್ಟು ಎಲ್ಲರೂ ಹೇಳಿದಾರೆ ಅಂತಂದ್ರೆ ಇದು ಒಂದೇ ಜಾಗದಲ್ಲಿ ಮರಣನ ಒಳ್ಳೇದು ಅಂತ ಹೇಳಿದ್ರೆ ಬೇರೆ ಯಾವುದೇ ಜಾಗದಲ್ಲಿ ಬೈಬಲ್ನಲ್ಲಿ ನಲ್ಲಿ ಡೆತ್ನ ಒಳ್ಳೆ ಒಂದು ವಿಚಾರಕ್ಕೆ ಕಂಪೇರ್ ಮಾಡಿದ್ದೇ ಇಲ್ಲ ಅದರ ಇಟ್ ಇಸ್ ಬ್ಲೆಸಡ್ ಅಂತ ಅಂದ್ಬಿಟ್ಟು ಇದೊಂದೇ ಜಾಗದಲ್ಲಿ ಏನ್ ಮಾಡೋದು ನಮ್ಗೆ ಅಲ್ಲಿ ಹೇಳೋದು ಸರಿ ಯಾಕೆ ಇಲ್ಲಿ ಬ್ಲೆಸಡ್ ಅಂತ ಹೇಳ್ತಾರೆ ಯಾಕೆ ಧನ್ಯರು ಅದರ ಈ ತರ ಸಾಯದು ಧನ್ಯರು ಅಂದ್ಬಿಟ್ಟು ಯಾಕೆ ಹೇಳ್ತಾರೆ ಮತ್ತೆ ಅಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮ್ ಇಂದ ಹೇಳ್ತಾರೆ ಯಾವತ್ತು ಯಾವ ಸಂದರ್ಭದಲ್ಲ ಕೊಡೋ ಯಾರೆಲ್ಲ ಸತ್ರ ಸರಿ ಧನ್ಯರು ಅಂತ ಹೇಳಕ್ ಹೋಗಲ್ಲ ಅಲ್ಲಿ ಹೇಳ್ತಾರೆ ಹಿಂದಿನಿಂದ ಅಲ್ರ ಹಿಂದಿನಿಂದ ಅಂತ ಹೇಳ್ತಾರೆ ಅಂದ್ರೆ ಯಾವ್ದಿದ್ ಇಂದಿನ ಅಂದ ಟೈಮ್ ಅಂದ್ರೆ ಯಾವ್ದಿದು ಯಾವ್ ಟೈಮ್ ಪರ್ಟಿಕ್ಯುಲರ್ ಗಳಿಗೆಯಿಂದ ಹೇಳ್ತಾ ಇದಾರೆ ಅಂತ ನೋಡ್ಬೇಕ್ರೆ ಅಲ್ಲಿ ಎಂಟನೇ ವಚನದಲ್ಲಿ ಹೋದ್ರೆ ಆ ಎಂಟನೇ ವಚನದಲ್ಲಿ ಏನ್ ನಡೀತೋ ಘಟನೆ ಆ ಘಟನೆ ಆಗಿದ್ದ ದಿನದಿಂದ ಹಿಂದಿನಿಂದ ಆ ಸಮಯದಿಂದ ನೆಕ್ಸ್ಟ್ ಯಾರಲ್ಲ ಏನ್ರಿ ಕರ್ತನ ಭಕ್ತರಾಗಿ ಏನ್ರಿ ಸಾಯ್ತಾರೋ ಅವರಲ್ಲಿ ಏನ್ರಿ ಧನ್ಯರು ಅಂತ ಹೇಳ್ತಾರೆ ಎಂಟೇ ವಚನದಲ್ಲಿ ಏನ್ ಹೇಳ್ತಾರೆ ಓದ ನೋಡಿ ಇದ ಪ್ರಕಟೆ ಹದಿನಾಲ್ಕು ಎಂಟು ಅವನ ಹಿಂದೆ ಎರಡನೇವನಾದ ಒಬ್ಬ ದೇವದೂತನು ಬಂದು ಬಿದ್ದಳು ಬಿದ್ದಳು ಬಾಬೇಲ್ ಎಂಬ ಮಹಾನಗರಿಯು ಬಿದ್ದಳು ಆಕೆಯು ಸಕಲ ಜನಾಂಗಗಳಿಗೆ ತನ್ನ ಅತಿ ಜಾರತ್ವವೆಂಬ ದ್ರಾಕ್ಷರಸವನ್ನು ಕುಡಿಸಿದಳು ಎಂದು ಹೇಳಿದನು ಬಿದ್ದಳು ಬಿದ್ದಳು ಬಾಬೇಲ್ ಅಂತ ಮಹಾನಗರಿ ಬಿದ್ದಳು ಅಂತ ಹೇಳ್ತಾ ನೋಡಿ ಆ ದಿನದಿಂದ ಶನ ಬಾಬೇಲ್ ಅಂತ ಮಹಾನಗರಿ ಯಾವಾಗಪ್ಪ ಬೀಳ್ತು ಅಂತ ನೋಡ್ಬೇಕ್ರೆ ನಾವು ಒಂದು ಪಾಠ ಇದೆ ಇದನ್ನ ನಿಮ್ಗೆ ಹೇಳಿಲ್ಲ ಆದ್ರೆ ಇದ್ರ ಬಗ್ಗೆ ಸ್ವಲ್ಪ ಒಂದು ಜಿಸ್ಟ್ ಮಾತೆ ಮಾಡಣ ಅದರ ಜೂಯಿಶ್ ಡಬಲ್ ಅಂತ ಹೇಳ್ತಾರೆ ಏನಿದು ಜೋಯಿಶ್ ಡಬಲ್ ಅಂತ ನೋಡ್ಬೇಕ್ರೆ ಏನ್ರಿ ನಮ್ಗೆ ಚೆನ್ನಾಗಿ ಗೊತ್ತು ನಮ್ಮ ದೇವರು ಒಂದು ಮಾಡಿದ ದೈವಿಕ ಯೋಜನೆಯಲ್ಲಿ ಸುವಾರ್ತೆ ಯುಗ ಇದೆ ಅದಕ್ಕಿಂತ ಮುಂಚೆ ಯಹುದ್ಯರ ಯುಗ ಇತ್ತು ಸೊ ಯಹುದ್ಯರ ಯುಗದಲ್ಲಿ ನಡೆದಿರಂತ ಎಲ್ಲಾ ವಿಚಾರಗಳು ಏನಾಗಿದ್ರೆ ಸುವಾರ್ತೆ ಯುಗದಲ್ಲಿ ನಡೆಯ ವಿಚಾರಗಳಲ್ಲ ಎಲ್ಲ ಪ್ಯಾರಲಲ್ ಆಗಿ ಏನಾಗಿದೆ ಇದೆ ಅಂತ ನೋಡ್ತಿದ್ರು ಹಂಗಾರೆ ಯಹುದ್ಯರ ಯುಗ ಅಲ್ಲಿ ನಡೆದಂತ ಎಲ್ಲಾ ವಿಚಾರಗಳು ಹೇಗೆ ಪ್ಯಾರಲಲ್ಲು ಯಹುದ್ಯರ ಯುಗದ ಸಮಯ ಕೂಡ ಸುವಾರ್ತೆ ಯುಗದ ಸಮಯಕ್ಕೆ ಏನಾಗಿದೆ ಪಕ್ಕಾ ಆಗಿದೆ ಜೊತೆಗೆ ಈ ಒಂದು ಸುವಾರ್ತೆ ಯುಗ ಮತ್ತೆ ಯಹುದ್ಯ ಯುಗ ಎಲ್ಲಿ ಕರೆಕ್ಟ್ ಆಗಿ ಎರಡು ಸೇರ್ತದೆ ಅಂತಂದ್ರೆ ಏಸು ಕ್ರಿಸ್ತು ಶಿಲ್ಬೆ ಎಲೆ ಸಾಯ ಅಂತ ಸಮಯದಲ್ಲಿ ಸೊ ಇದಕ್ಕೆ ಯಹುದ್ಯರ ಯುಗ ಎಲ್ಲಿಂದ ಆರಂಭ ಆಯ್ತು ಅಂದ್ರೆ ಯಾಕೋಬಿನ ಮರಣದಿಂದ ಅಂದ್ರೆ ಇಸ್ರೇಲು ಒಂದು ಗೋತ್ರವಾಗಿ ಒಂದು ರಾಜ್ಯವಾಗಿ ಆರಂಭ ಆಯ್ತ ಗೊತ್ತಾ ಆ ದಿನದಿಂದ ಯೇಸುಕು ಶಿಲುಮೆ ಸಾಯ ತನಕ ಏನ್ರಿ ಯಹುದಿರ ಒಂದು ಕಾಲ ಆ ಶಿಲುಮೆ ಸತ್ತಿರೋದ್ರಿಂದ ಯೇಸು ಕಸ ಎರಡೇ ಬರಿಕೆವರೆಗೂ ಇರಂತ ಕಾಲನೇ ಏನಪ್ಪಾ ಅಂತ ಹೇಳ್ತಾರೆ ಅಂದ್ರೆ ಏನ್ರಿ ಒಂದು ಸುವಾರ್ತೆಯ ಒಂದು ಕಾಲ ಅಂತ ನೋಡ್ತೇವೆ ಸರಿ ಇವಾಗ ಈ ಒಂದು ಸುವಾರ್ತೆಯ ಒಂದು ಕಾಲದಲ್ಲಿ ಮತ್ತೆ ಯಹುದಿರ ಕಾಲದಲ್ಲಿ ಒಂದು ವಿಶೇಷವಾಗಿ ಅಂತ ಕೆಲಸ ನಡೀತು ಪ್ಯಾರಲಲ್ ಅಂತ ಹೇಳ್ತೀವಿ ಗೊತ್ತಾ ಏನ್ ಪ್ಯಾರಲಲ್ ಅಂದ್ರೆ ಯಹುದಿರ್ ಯುಗದಲ್ಲಿ ನಡೆದಿರೋದೇ ಸುವಾರ್ಥ ನಡೆದ ಅದರ ಇವಾಗ ಯಹೂದ್ಯರ ಯುಗದಲ್ಲಿ ಎಲ್ಲಾ ಯಹೂದ್ಯರು ಯೇಸು ಕ್ರಿಸ್ತನ ಏನ್ ಮಾಡಿದ್ರು ಎದುರು ನೋಡಿದ್ರು ಯೇಸು ಕ್ರಿಸ್ತು ಅಂದ್ರೆ ಮಸಿಯಾ ಬತ್ತಾರೆ ಮೂವತ್ ಮೂರುವರೆ ವರ್ಷ ಬುಲೋಕ್ ಅಲ್ಲಿ ಇರ್ತಾರೆ ಮೂರುವರೆ ವರ್ಷ ಏನ್ ಮಾಡ್ತಾರೆ ತನ್ನ ಒಂದು ಸೇವೆಯನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲಾ ಯಹೂದ್ಯರಿಗೆ ಧರ್ಮಶಾಸ್ತ್ರದಲ್ಲಿ ಮತ್ತೆ ಧಾನ್ಯ ಪುಸ್ತಕದಲ್ಲಿ ಬರ್ತಂತ ಪ್ರವಾದಗಳ ಪ್ರಕಾರ ಏನ್ ಎಲ್ಲಾರ್ಗು ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಆದ್ರೆ ಯೇಸು ಕ್ರಿಸ್ತನ ರಾಜಾದಿ ರಾಜನಾಗೆ ಯಾವಾಗಪ್ಪ ಎಲ್ಲರೂ ಎದುರು ನೋಡ್ಬಿಟ್ರು ಅಂತಂದ್ರೆ ಯೇಸು ಕ್ರಿಸ್ತು ಕೂಸಾಗಿರ್ಬೇಕ್ರನ್ನ ಏನ್ ಮಾಡೋದ್ರಂತಲ್ಲೇ ಅಲ್ಲಿ ಅದನ್ನ ಎದುರು ನೋಡಿದ್ರು ಅದರ ಎಲ್ಲಾರು ಬಂದ್ಬಿಟ್ಟು ಯೇಸು ಕ್ರಿಸ್ತನ ರಾಜ ಎದುರು ನೋಡಿದ್ರು ಮೊದಲನೇ ಬರುವಿಕೆಯಲ್ಲಿ ಯಾವಾಗ ಅಂತಂದ್ರೆ ಯೇಸು ಕ್ರಿಸ್ತು ಹುಟ್ಟ ಅಂತ ಸಮಯದಲ್ಲಿನೇ ರಾಜನಾಗಿ ಎದುರು ನೋಡಿದ್ರು ಅದಕ್ಕೆ ಆ ಮೂಡಿನ ಬಂದಂತ ಜೋಯಿಷರು ಏನ ಹುಡ್ಕೊಂಡ್ಬರ್ತಾರೆ ರಾಜನ್ನ ಹುಡ್ಕೊಂಬತ್ತಾರೆ ಎರಡು ವಿಚಾರಿಸ್ಬೇಕಾರೆ ಏನ ವಿಚಾರಿಸ್ತಾನೆ ರಾಜ ಹುಟ್ಟೋದಿಲ್ಲೇನಾ ಅಂತ ವಿಚಾರಿಸ್ತಾನೆ ಸೊ ಹಂಗಾದ್ರೆ ಎಲ್ಲರಿಗೂ ಇದ್ದಂತ ಎಕ್ಸ್ಪೆಕ್ಟೇಷನ್ಸ್ ಯೇಸು ಖಿಸು ಹುಟ್ಟಂತ ಸಂದರ್ಭದಲ್ಲಿ ರಾಜ ಯಾವಾಗ ಬರ್ತಾರೆ ಮಸಿ ಯಾವಾಗ ಬರ್ತಾರೆ ನಮ್ಗೆ ರಕ್ಷಣೆ ಯಾವಾಗ ಕೊಡ್ತಾರೆ ಆದ್ರೆ ಯೇಸು ಖಿಸ್ತು ಇವ್ರು ಎದು ನೋಡಂತ ರೀತಿಯಲ್ಲಿ ಕೂಸ್ ಆಗಿರ್ಬೇಕಂದ್ರೆ ಮಸಿ ಆಗಿ ಬರ್ಲಿಲ್ಲ ಅವ್ರು ಮಸಿ ಆಗಿದ್ ಯಾವಾಗ ಅಂತಂದ್ರೆ ಮೂವತ್ತು ವರ್ಷದ ನಂತರ ಚೆನ್ನಾಗಿ ಪಾಯಿಂಟ್ ಓಕೆನ್ ಆ ಮೂವತ್ತು ವರ್ಷದ ನಂತರ ಮಸಿಯಾಗಿ ಏನ್ ಮಾಡಿದ್ರು ಇಸ್ರೋ ಮುಂದೆ ಕಾಣಿಸ್ಕೊಟ್ರು ಅರೆ ಯೇಸು ಖಿಸ್ತುನ ಯಾರೋ ಮಸಿಯಾಗಿ ಅಂಗೀಕಾರ ಮಾಡಕ್ಕೆ ಮನ್ಸ್ ಮಾಡ್ಲಿಲ್ಲ ಯಾಕಂದ್ರೆ ಇವ್ರ ಎದುರು ನೋಡಿದಂತ ಮಸ್ಯ ರಾಜಂತ್ರ ಇರಬೇಕು ಆಜಾದಿ ರಾಜ್ಯಂತರ ಇರಬೇಕು ಅಂತ ಆದ್ರೆ ಯೇಸು ಕ್ರಿಸ್ತು ಎರಡನೇ ಯಾವ ತರ ಬರ್ತಾರೋ ಅದನ್ನ ಮೊದಲನೇ ಬರುವಿಕಲ್ಲಿ ಯಾವ್ದಾರ ಏನ್ ಮಾಡಿದ್ರು ಎದುರು ನೋಡಿದ್ರು ಅದಕ್ಕೆ ಏನಾಗಿಲ್ಲ ಅವ್ರಿಗೆ ಏನಾಗಿಲ್ಲ ಯೇಸು ಕ್ರಿಸ್ತನ ಅಂಗೀಕರಣ ಮಾಡೋ ರೀತಿಲಿ ಏನಾಗಿಲ್ಲ ಅವ್ರಿಗೆ ಆಗ್ಲಿಲ್ಲ ಸರಿ ಅದಕ್ಕೆ ಯೇಸು ಕ್ರಿಸ್ತು ಬಂದ್ರು ಅವ್ರ ಭೂಲೋಕದಲ್ಲಿ ಹೋಗ್ತಲ್ಲಿ ಎಷ್ಟು ವರ್ಷಪ್ಪ ಸೇವೆ ಮಾಡಿದ್ರೆ ಮೂರುವರೆ ವರ್ಷ ಏನ್ ಮಾಡಿದ್ರು ಸೇವೆ ಮಾಡಿದ್ರು ಸರಿ ಮೂರುವರೆ ವರ್ಷ ಯಾವ ತರ ಸೇವೆ ಮಾಡಿದ್ರು ಇವೆಲ್ಲ ಬಂದ್ಬಿಟ್ಟು ಯೇಸು ಕಸಿನ ಎಡೆಂಬರಿಕೆ ಏನ್ರಿ ಪ್ಯಾರಲಲ್ ನೋಡಿ ಯೇಸು ಕಿಸಿನ ಎಡೆಂಬರಿಕೆ ಕೂಡ ಏನ್ರಿ ಎಲ್ಲರೂ ಸಾವಿರದ ಎಂಟುನೂರ ನಲ್ವತ್ನಾಕ್ ಏಯ್ಟೀನ್ ಫಾರ್ಟಿ ಫೋರ್ ಅಲ್ಲಿ ಯೇಸು ಕಸು ಬಂದ್ಬಿಡ್ತಾರೆ ಬಂದ್ಬಿಡ್ತಾರೆ ಹಂಗೇ ಮಸಿಯಾಗಿ ಹಂಗೇ ರಾಜಂತ್ರ ಪರ್ಲೋಗ್ತೀನಿ ಆಕಾಶ ಹಂಗೇ ಮೇಘ ಮೇಲೆ ಇಳು ಬರ್ತಾ ಅಂತ ಏನ್ ಮಾಡಿದ್ರೆ ಎಲ್ಲರೂ ಎದುರು ನೋಡಿದ್ರು ಅದೇ ಯೇಸು ಕುಸ್ಸು ಆಗಿ ಬರ್ಲಿಲ್ಲ ಅವ್ರು ಯಾವಾಗಪ್ಪ ಬಂದಿದ್ದು ಅಂದ್ರೆ ಏಯ್ಟೀನ್ ಸೆವೆಂಟಿ ಫೋರ್ ಅಲ್ಲಿ ಥರ್ಟಿ ಇಯರ್ಸ್ ನಂತರ ಏನಾಗಿತ್ತು ಅವ್ರು ಕಾಣಿಸ್ಕೊಂಡು ಸೇಮ್ ಮೊದಲನೇ ಬರ್ಬೇಕೆಲೆ ಹೆಂಗೆ ಮೂವತ್ತು ವರ್ಷ ಗ್ಯಾಪ್ ಇತ್ತು ಎರಡನೇ ಬರೋಕೆ ಅಂದ್ರೆ ಮೂವತ್ತು ವರ್ಷ ಗ್ಯಾಪ್ ಸೊ ಇದಾಗಿದ್ಮೇಲೆ ಮೂರುವರೆ ವರ್ಷ ಏನಪ್ಪಾ ಮಾಡಿದ್ರು ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಲೆ ಹೆಂಗ್ ಕೆಲಸ ಮಾಡಿದ್ರು ಅದೇ ಮೂರುವರೆ ವರ್ಷ ಕ್ರಿಸ್ತನ ಎರಡನೇ ಬರುವಿಕೆಲೆ ಏಯ್ಟೀನ್ ಸೆವೆಂಟಿ ಫೋರ್ ಇಂದ ಹಿಡ್ದು ಅಲ್ವರ ಎಲ್ಲಿವರೆಗೂ ಅಂತಂದ್ರೆ ಮೂರುವರೆ ವರ್ಷ ಆ್ಯಡ್ ಮಾಡಿದ್ರೆ ಏಯ್ಟೀನ್ ಸೆವೆಂಟಿ ಫೋರ್ಗೆ ನಮ್ಗೆಲ್ಲಪ್ಪ ಬರ್ತಾರೆ ಅಂತಂದ್ರೆ ಏಯ್ಟೀನ್ ಸೆವೆಂಟಿ ಸೆವೆನ್ ಆರು ತಿಂಗಳು ಬರ್ತಾರೆ ಸೊ ಅಂದ್ರೆ ಏಯ್ಟೀನ್ ಸೆವೆಂಟಿ ಏಯ್ಟ್ ಅಂತಾನೆ ಇಟ್ಕೊಳ್ಳಿ ಅದನ್ನ ಸೊ ಏಟೀನ್ ಸೆವೆಂಟಿ ಏಟ್ ವರ್ಗೂ ಏನಪ್ಪಾ ಮಾಡ್ದಾರ ಮೊದಲನೇ ಬರುವ ಕೆಲಸ ಮಾಡಿದ್ರು ಮೂರುವರೆ ವರ್ಷ ಇಲ್ಲಿ ಕೆಲಸ ಮಾಡ್ತಾರೆ ಯೇಸು ಕ್ರಿಸ್ತು ಮೊದಲನೇ ಬರೀಕೆಲ್ ಬರ್ಬೇಕ್ರೆ ಇಷ್ಟೆಲ್ಲ ಕೆಲಸ ಮಾಡಿದ್ರು ಏನಪ್ಪಾ ಮಾಡಿದ್ರು ಮೂರುವರೆ ವರ್ಷ ಅಂದ್ರೆ ಮುಖ್ಯವಾಗಿ ಅವ್ರ ಯಹುದ್ಯರ್ಕ್ ಮಾತ್ರ ಸ್ವಾರ್ಥ ಏನ್ ಮಾಡಿದ್ರು ಸಾರದ್ರು ಯೇಸು ಕ್ರಿಸ್ ಎಲ್ಲಾರು ಹೋಗ್ಬಿಟ್ಟು ಅನ್ಯ ಜನ ಸ್ವಾರ್ಥ ಸಾರದ್ರ ಸಾರದ್ರಿ ಯೇಸು ಕ್ರಿಸ್ತು ನಿಮಿಷ

ಮತ್ತೆ ಹದಿನೈದು ಹ್ಮ್ ಓದಿ ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲನ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳಿಸಲ್ಪಟ್ಟವನಲ್ಲ ಅಂದನು ನೋಡ್ರ ಏಸು ಕ್ರಿಸ್ತನ ದೇವ್ರ ಕಳಿಸ್ಕೊಟ್ಟಿದ್ದೆ ಇಲ್ಲಿ ಅಂತಂದ್ರೆ ಏನ್ ಆ ಇಸ್ರೇಲ್ ಮನೆತನ ಅದು ಎಂತ ಇಸ್ರೇಲ್ ಮನೆತನ ಅಂತಂದ್ರು ಏನ್ ತಪ್ಪಿಸಿಕೊಂಡಂತ ಕುರಿ ಕತ್ನಾಯ್ತಾ ನೂರು ಕುರಿಗಳಿತ್ತು ಒಂದ್ ಕುರಿ ಏನಾಯ್ತು ಹ ನೋಡಿ ಅಂತ ಕುರಿ ಅದರ ಇಸ್ರೇಲ್ ಜನಗಳಿಗೆ ದೇವ್ರ ಕಳ್ಸಿಕೊಟ್ಟಿದ್ದ ಅಂದ್ರೆ ಅವ್ರು ಮಾಡಿದಂತ ಸೇವೆ ಎಲ್ಲಿ ಅಂತಂದ್ರೆ ಬರೀ ಇಸ್ರೇಲ್ ಮಾಡಿದ್ರು ಬರೀ ಯೋಧ್ಯರ್ಗೆ ಏನ್ ಮಾಡಿದವರ ಅವ್ರು ಮಾಡಿದ್ರು ಅನೇಕ ಜನಗಳು ಮಾಡಿದ್ರ ಅಂದ್ರೆ ಇಲ್ಲ ಎಲ್ದರ ಇದೇ ಪ್ರಕಾರ ಇವಾಗ ಆತನು ಬಂದಿದ್ದ ಮೇಲೆ ಅವ್ರ ಮಾಡ್ತಾರಂತ ಸೇವೆನೆ ಯಾರಿಗೆ ಅಂತಂದ್ರೆ ಕ್ರೈಸ್ತವರ ನಡುವೆನೆ ಇನ್ನ ಲೋಕ ಜನಗಳ ಜೊತೆಗೆ ಏನ್ ಮಾಡಕ್ ಹೋಗಿಲ್ಲ ಅವರು ಡೀಲಿಂಗ್ಸು ಮಾಡ್ತಾ ಇಲ್ಲ ಅಲ್ದರ ಸಂಗ್ರ ಮೊದಲನೇ ಬರುವಿಕೆ ಏನ್ ಮಾಡಿದ್ರು ಅಂತಂದ್ರೆ ಯಹುದ್ಯರ್ಗೆ ಏನ್ ಮಾಡುದು ಅಂದ್ರೆ ಅವ್ರಿಗೆ ಹಾಲು ಜೇನು ತುಪ್ಪ ಏನೋ ಅದಕ್ಕೆ ಕೊಟ್ರ ಅಂತಂದ್ರೆ ಇಲ್ಲ ಆಶೀರ್ವಾದಗಳು ಕೊಟ್ಬಿಟ್ರ ಬುಲಕದ ಆಶೀರ್ವಾದಗಳ ಇಲ್ಲ ಸತ್ಯನ ಕೊಟ್ಟಿ ಏನಪ್ಪಾ ಮಾಡಿದ್ರು ಅಂತಂದ್ರೆ ಸತ್ತಿ ಕಡೆಗೆ ದೇವ್ರ ಕಡೆಗೆ ಏನ್ ಮಾಡಿದ್ರು ಹೇಳಿದ್ರು ಅವಾಗಿರಂತ ಧಾರ್ಮಿಕ ಸಂಸ್ಥೆನ ತಿದ್ದದಿಕ್ಕೆ ಏನ್ ಮಾಡಿದ್ರು ಪ್ರಯತ್ನ ಮಾಡಿದ್ರು ಆದ್ರೆ ತಿದ್ಕೊಂಡ್ರ ಯಹುದ್ಯರು ಅಂತಂದ್ರೆ ಯಹುದ್ಯರು ಏನ್ ಮಾಡ್ಲಾ ತಿದ್ಕೊಂಡ್ಲಿಲ್ಲ ಅದಕ್ಕೆ ಮೂರುವರೆ ವರ್ಷ ಕೂಡ ವೇಟ್ ಮಾಡ್ತಾರೆ

ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಸೆವೆನ್ ಅವ್ರಿ ಮ್ಯಾಚು ಟ್ವೆಂಟಿ ತರ್ಟಿ ಸೆವೆನ್ ಅವರಿ ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೆ ನೀವು ಸುಮ್ಮನಾ ಹೆಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ ತರ್ಟಿ ಸೆವೆನ್ ಲೇಮೆಲೆಮೆ ಪ್ರವಾಸಿಗಳ ಪ್ರಾಣ ತೆಗೆಯುವವಳೆ ದೇವರು ನಿನ್ನ ಬಳಿಗೆ ಕಳುಹಿಸಿ ಕೊಟ್ಟವರನ್ನು ಕಲ್ಲೆಚ್ಚೆದು ಕೊಲ್ಲುವವಳೆ ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು ಎಷ್ಟೋ ಸತಿ ಸೇರ್ಸದಿಕ್ಕೆ ನನಗೆ ಮನಸ್ಸಿದೆ ನಿಮ್ಗೆ ಮನ್ಸಿಲ್ಲ ತ್ರೀ ಅಂಡ್ ಹಾಫ್ ಇಯರ್ಸ್ ಇವ್ರಿಗೆ ಮಾತ್ರ ಏನರ ನೋಡ್ರಿ ಅದಕ್ಕೆ ನೋಡ್ರಾ ಹ ದ್ರಾಕ್ಷಿ ತೋಟದ ನಡುವೆ ಅಂಜುರ್ ಮರ ಅಂಜುರ್ ಮರಕ್ಕೆ ಮೂರು ವರ್ಷ ಎಫರ್ಟ್ಸ್ ಹಾಕಿದ್ರು ಪಲಗಳು ಬರ್ಲಾ ಇನ್ನೊಂದು ವರ್ಷ ಅಂದ್ರು ಆದ್ರೆ ಏನಾಗ್ಲಿಲ್ಲ ಪಲಗಳು ಬರ್ಲಿಲ್ಲ ಅತ್ತಿರೂ ಬರೀ ಎಲೆಗಳಿದೆ ಕಾಯಿ ಇಲ್ಲ ಕಟ್ ಅಂತಂದ್ರು ಒಣಗೋಯ್ತು ಅದಕ್ಕೆ ನೋಡಿ ನೆಕ್ಸ್ಟ್ ಹೇಳ್ತಾರೆ ನೋಡಿರಿ ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ ನೋಡಿರಿ ನಿಮ್ಮ ಆಲಯವು ನೋಡ್ರ ನಿಮ್ಮ ಆಲಯವು ನಿಮಗೇನಾಗಿದೆ ಧಾರ್ಮಿಕ ಒಂದು ಒಂದು ಸಂಸ್ಥೆ ಇಸ್ರೇಲ್ ಅಲ್ಲಿ ರಿಜೆಕ್ಟ್ ಮಾಡ್ತಾರೆ ಅದಕ್ಕೆ ಆ ರಿಜೆಕ್ಟ್ ಮಾಡ್ತಾ ಗೊತ್ತಿರೋದನ್ನ ಯೇಸು ಕ್ರಿಸ್ ಮಾಡಿದ್ರು ಅವಾಗ ಸುಗಿ ಮಾಡಿದ್ರು ಯಾರೆಲ್ಲ ದೇವ್ರ ಮಕ್ಳು ಕೆಳಕ್ಕೆ ಕಿವಿ ಇದೆಯೋ ಮಾಡಿದ್ರು ಆಯ್ಕೆ ಮಾಡುದು ಒಂದ್ ಕಡೆ ಮಾಡಿದ್ರು ಬಂದ್ರು ಆಮೇಲೆ ಏನ್ ಮಾಡಪ್ಪ ಮಾಡಂದ್ರೆ ಎಪ್ಪತ್ತನೇ ಎಡಿಯಲ್ಲಿ ಇಸ್ರೇಲ್ ನ ಸರ್ವನಾಶ ಮಾಡಾಕಿದ್ರು ಅವಾಗ ಕೃಪೆ ಯಾರು ಹೋಯ್ತು ಅಂದ್ರೆ ಅನ್ಯ ಜನಾಂಗದ ಅವ್ರಿಗೆ ಹೋಯ್ತು ಇವಾಗ ನೋಡಿ ಇದ್ರಲ್ಲಿ ಇನ್ನೊಂದ್ ಏನ್ ಸ್ಪೆಷಾಲಿಟಿ ಅಂತಂದ್ರೆ ಅವಾಗ ಯೇಸು ಕ್ರಿಸ್ತನ ಮೊದಲನೇ ಬರುವ ಬರ್ವಿಕೆ ಇಂಟ್ರೊಡ್ಯೂಸ್ ಮಾಡಿರೋದೇ ಯಾರು ಅಂದ್ರೆ ಜಾನ್ ದ ಬ್ಯಾಪ್ಟಿಸ್ಟ್ ಅದ್ರ ಇಗೋ ನಿಮ್ಮ ದಿದ್ದಲ್ಲಿ ಒಬ್ಬರು ಇದಾರೆ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅವ್ರ ಶೂಲೇಸ್ ಕೂಡ ಬಿಚ್ಚದಕ್ಕೆ ನಂಗೆ ಯೋಗ್ತಾ ಇಲ್ಲ ಅಂತ ಹೇಳಿದ್ರು ಮಸಿಯನ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವ್ರು ಇಗೋ ಯಜ್ಞದ ಕುರಿಯಾದ ಆತನು ಲೋಕದ ಒಂದ್ ಪಾಪನ ನಿವೃತ್ತಿ ಮಾಡಂತ ಯಜ್ಞದ ಕುರಿಯಾದ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವ್ರ ಆದ್ರೆ ಜೈಲಲ್ಲಿ ಇರ್ಬೇಕನ್ನ ಬಿಡ್ತು ಅವ್ರಿಗೆ ದೊಡ್ಡ ಬಂದ್ಬಿಡ್ತು ಓ ಇವರಿನ ಮಸಿಯಾ ಅಲ್ಲ ಬೇರೆ ಯಾರನ್ನ ಹುಡ್ಬೇಕಾ ಕೇಳ್ಕೊಂಬಾ ಹೇಳ್ತಾರೆ ಇದೆಲ್ಲ ಎರಡನೇ ಬರಿಕೆ ಏನ್ರಿ ಪ್ಯಾರ್ಲಲ್ ಅದಕ್ಕೆ ಯೇಸು ಕ್ರಿಸ್ತು ಏಯ್ಟೀನ್ ಸೆವೆಂಟಿ ಫೋರ್ ಇಂದ ಏಯ್ಟೀನ್ ಸೆವೆಂಟಿ ಏಟ್ ವರ್ಗೂ ಅವ್ರು ಮಾಡಿರೋ ಕೆಲ್ಸಾನೇನು ಅಂದ್ರೆ ಇವಾಗ ಇರಂತ ಬಾಬಿಲನ್ನು ಏನ್ ಮಾಡುದು ಎಷ್ಟೋ ಪ್ರಯತ್ನ ಏನ್ ಮಾಡಿದ್ರು ಮಾಡಿದ್ರು ಆದ್ರೆ ಬಾಬಿಲು ಅಂತ ಇಲ್ಲ ಬಾಬಿಲನ್ ತಿದ್ದಕೊಂತಿಲುಕೊಂಡಿಲ್ಲ ಅದಿಕ್ಕೆ ಏನಪ್ಪಾ ಮಾಡಿದ್ರು ದೇವ್ರು ಬಾಬಿಲು ಅನ್ನ ಕೈ ಬಿಟ್ಬಿಟ್ರು ಬಿದ್ದಳು ಬಿದ್ದಳು ಅಂತ ಮಹಾನಗರಿ ಬಿದ್ದಳು ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ರೋಮನ್ ಕ್ಯಾಥಲಿಕ್ ಎರಡು ಏನಾಯ್ತು ದೇವ್ ಕೃಪೆಯಿಂದ ಬಿದ್ದೋಯ್ತು ಅಲ್ದಾರ ಅದಕ್ಕೆ ಏನ್ ಮಾಡುದು ಬಾಬಿಲನ್ನ ರಿಜೆಕ್ಟ್ ಮಾಡ್ಬಿಟ್ರು ಅವಾಗ ಏನಪ್ಪಾ ಮಾಡಿದ್ರೆ ದೇವ್ರಿಗೆ ಚೆನ್ನಾಗ್ ಗೊತ್ತಿರೋದ್ರಿಂದ ಬಾಬಿಲು ಅಂತ ಜನಗಳ ಬಾಬಿಲು ಇರೋ ದೇವ್ರ ಮಕ್ಳು ಏನ್ ಮಾಡ್ತಾರೆ ಹೊರಗಡೆ ಕರೀತಾರೆ ಅದರ ಅವಳು ಒಂದು ಬರುವಂತ ಉಪದ್ರಗಳಲ್ಲಿ ಪಾಲ್ಗಾರ ಆಗಿತಿ ದೇವರ ಜನರೇ ಅವಳನ್ನ ಬಿಟ್ಟೆ ಮಾಡಿ ಹೊರಕ್ಕೆ ಬಂದಿರಿ ಅನ್ ಯಾವ ರೀತಿ ಮೊದಲನೇ ಬರುವ ಇಸ್ರೇ ಜನಗಳಿಗೆ ಕೃಪೆನ ತೆಗೆದಿ ಅನ್ಯ ಜನಗಳಿಗೆ ಕೃಪೆ ಕೊಟ್ರು ಎರಡನೇ ಬರುವ ಏನ್ ಮಾಡ್ತಾವ್ರೆ ಅನ್ಯ ಜನಗಳಿಗೆ ಕೊಟ್ಟಂತ ಕೃಪೆನ ನಿಲ್ಸಿ ಇಸ್ರೇಲ್ ಜನಗಳಿಗೆ ಮಾಡೋದು ಕೃಪೆನ ಕೊಡಕ್ಕೆ ಶುರು ಮಾಡೋದು ಯಾವಾಗ ಸಾವಿರದ ಎಂಟುನೂರ ಎಪ್ಪತ್ತೆಂಟು ಅದಕ್ಕೆ ನಾವ್ ಇಸ್ರೇಲ್ ಪಾಠ ಕೇಳಿದ್ರಲ್ಲ ಇಸ್ರೇಲ್ಗೆ ಫಸ್ಟ್ ಫಸ್ಟ್ ದೇವಕೃಪೆ ಬಳಕೆ ಶುರು ಆಗಿದ್ದೆ ಯಾವಾಗ ಅಂದ್ರೆ ಸಾವಿರದ ಎಂಟುನೂರ ಎಪ್ಪತ್ತೆಂಟು ಇಸ್ವಿ ಇಸ್ರೇಲ್ ಅಲ್ಲಿ ಫಸ್ಟ್ ಮಳೆ ಬಿದ್ದ್ ಯಾವಾಗ ಸಾವಿರದ ಎಂಟುನೂರ ಎಪ್ಪತ್ತೆಂಟು ಅಲ್ಲಿಂದಾನೇ ಇಸ್ರೇಲ್ಗೆ ಸ್ವಾತಂತ್ರ್ಯ ಬಳಕೆನೇ ಆಯ್ತಲ್ಲ ಶುರು ಆಯ್ತು ಇದೆಲ್ಲ ಏನ್ರೀ ಪ್ಯಾರದಲ್ಲಿ ದೇವ್ ಚಿತ್ರ ಇದ್ರೆ ಇದ್ರ ಬಗ್ಗೆ ನಾವೇ ಡೀಟೇಲ್ ಆಗಿ ನೋಡೋಣ ಆದ್ರೆ ಒಂದು ಇನ್ಫಾರ್ಮೇಶನ್ ಏನಂತಂದ್ರೆ ಸಾವಿರದ ಎಂಟುನೂರ ಎಪ್ಪತ್ತೆಂಟು ಇಸ್ವಿಯಲ್ಲಿ ಬಾಬುಲೇ ಆಯ್ತು ಕೆಡವಲ್ಪಡ್ತು ಅದರ ಅವಾಗಿಂದ ಸ್ನಾನಿಕನದ ಯೋಹನಂತ ಒಂದು ಗ್ರೂಪ್ ಆಫ್ ಪೀಪಲ್ ಭೂಲೋಕದಲ್ಲಿ ಏನ್ ಸಾರ್ತಾ ಇದಾರೆ ದೇವರಾಜ್ಯ ಸಮೀಪವಾಗಿದೆ 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 ಮನಸ್ಸಂತ್ರ ಹೊಡೆದ್ರಿ ಅತಿ ಶೀಘ್ರದಲ್ಲಿ ದೇವರ ತನ್ನ ಕಾಣುವಂತ ರಾಜ್ಯ ಭೂಲೋಕದಲ್ಲಿ ಮಾಡ್ತಾರೆ ಸ್ಥಾಪನೆ ಮಾಡ್ತ ಅಂತ ಹೇಳ್ತಾವ್ರೆ ಅದ್ರಿಗೆ ಮಾತು ನಿಜನಾಗ್ ಕೇಳ್ತಾರೆ ಸ್ವಲ್ಪ ಸ್ವಲ್ಪ ಜನ ಎಸ್ಕು ಸಿಂಬಲ್ ಬರೋರು ಆದ್ರೂ ಇಂಥ ಒಂದ್ ಜಾಂದಾ ಬ್ಯಾಪ್ಟಿಸ್ಟ್ ಗೆ ದೊಡ್ಡ ಯಾವಾಗ ಜೈಲ್ಗೆ ಹೋದಾಗ ಅದೇ ತರ ನಿಜವಾದ ಸಭೆ ಜೈಲ್ಗೆ ಹಾಕ್ಬೇಕಾದ್ರೆ ಹಿಂಸೆ ಕೊಡ್ಬೇಕು ಹೇಳ್ತಾರ ಅವಾಗ ಸಭೆಗೆನೆ ದೊಡ್ಡ ಬರೋಕೆ ಶುರು ಆಗ್ತಾರೆ ಸರಿ ಅದ್ ಕೇಳ್ತಾರೆ ಆ ಇಂದಿನಿಂದ ಎಂದಿನಿಂದ ಸಾವಿರದ ಎಂಟುನೂರ ಎಪ್ಪತ್ತೆಂಟನೇ ಇಸ್ವಿಯಿಂದ ಕರ್ತನ ಭಕ್ತರಾಗಿ ಸಾಯೋರು ಧನ್ಯರು ಅಂದ್ರ ಯಾರಪ್ಪ ಧನ್ಯರು ಎಲ್ಲರೂನಾ ಸಾವಿರದ ಎಂಟುನೂರ ಎಪ್ಪತ್ತೆಂಟಿಂದ ಎಲ್ಲಾರು ಸಾಯೋರು ಧನ್ಯರ ಅಂದ್ರೆ ಇಲ್ಲ ಎಂತ ಕರ್ತನ ಭಕ್ತರಾಗಿ ಸಾಯೋರು ಧನ್ಯರು ಯಾಕೆ ಧನ್ಯರು ಅಂತ ಹೇಳ್ತಾರೆ ಯಾವ ಸ್ಟೇಜಲ್ಲೂ ಯಾವ ವಚನದಲ್ಲೂ ಮರಣನ ಧನ್ಯ ಅಂತ ಹೇಳದಿರಂತ ಒಂದು ವಾಕ್ಯ

ಸತ್ತ್ಬುಟ್ಟ ಏನ್ ಮಾಡ್ತಿದಾರ ವಿಶ್ರಾಂತಿ ಎನ್ ಹಾ ಎಲ್ಲಿವರೆಗೂ ಆ ಎಬ್ಬಿಸೋ ವರಗಿಯ ಆಹ್ ಯಾವಾಗ್ ಎಪ್ಸ್ತಾರ ನಾಲ್ಕನೇ ದಿನ ರೀ ಆ ಬಂದಿ ಎಪ್ಸೋದ್ ತನಕಾ ಏನ್ ಮಾಡ್ತಿದ್ರು ಅವ್ರ ಓ ಅಲ್ವರಾ ಹಂಗಂದ್ರೆ ಇದೇ ತರ ಲೋಕದ ಪ್ರತಿಯೊಬ್ಬ ಮನುಷ್ಯ ಏನ್ ಮಾಡ್ತಿದ್ರಿ ಇವತ್ತು ಯಾರ್ ಬಂದ್ ಎಪ್ಸೋ ತನಕಾ ಎಬ್ಸ ತನಕ ಈಗ ಆ ಎಲ್ಲ ಬರೋ ತನಕ ಏನ್ ಮಾಡ್ಬೇಕಾಯ್ತು ಎಲ್ಲಾರು ನಿದ್ರೆ ಮಾಡಬೇಕಾಯ್ತು ಇವನ್ ದೇವರ ಒಂದು ಭಕ್ತರಾಗಿರೋ ಎಲ್ಲಾ ಆಗ್ಲಿ ದೇವರ ಒಂದು ಮಕ್ಳುಗಳಾಗ್ಲಿ ಯೇಸು ಕ್ರಿಸ್ತನ ಒಂದು ಮೊದಲನೇ ಬರುವಿಕೆಯಿಂದ ಹಿಡ್ದು ಆ ದೀಕ್ಷ ಸ್ಥಾನದ ಒಂದು ಸಮಯದಿಂದ ಹಿಡ್ದು ಆತನ ಎರಡನೇ ಬರುವಿಕೆವರೆಗೂ ಎಲ್ಲಾರು ಮರಣದಲ್ಲಿ ಏನ್ ಮಾಡ್ಬೇಕಾಯ್ತು ನಿದ್ರೆ ಮಾಡ್ಬೇಕು ಮಾಡ್ಬೇಕಾಯ್ತು ನಿದ್ರೆನೇನೋ ಬರೀ ಸಾವು ಒಂದದ್ ಮಾತ್ರ ಅಲ್ಲ ಸಾವು ಒಂದಿ ಸಮಾಧಿಯಲ್ಲಿ ಕಾದಕೊಂಡು ವೇಟ್ ಮಾಡ್ಬೇಕಾಗಿತ್ತು ಎಲ್ಲಿವರೆಗೂ ಅಂದ್ರೆ ಕ್ರಿಸ್ತನ ಎರಡನೇ ಬರಿಕೆವರೆಗೂ ಅದಕ್ಕೆ ಯೋಬ್ ಹೇಳ್ತಾನಲ್ಲ ನೀನು ಕೋಪಿ ಏನ್ ಮಾಡಾಧಿ ಅದಕ್ಕೆ ಹೇಳ್ತಾರೆ ಏನ್ರಿ ಎರಡನೇ ಬರಿಕೆವರೆಗೂ ನಿದ್ರೆ ಮಾಡ್ಬೇಕಾಗಿತ್ತು ವೇಟ್ ಮಾಡ್ಬೇಕಾಗಿತ್ತು ಆದ್ರೆ ಎರಡನೇ ಬರುವಿಕೆ ಬಂದಿದ್ಮೇಲೆ ನಿದ್ರೆ ಮಾಡಿ ಕಾಯದ ಅವಶ್ಯಕತೆ ಇದ್ಯಾ ಇಲ್ಲ ಯಾಕಂದ್ರೆ ಆಲ್ರೆಡಿಯೇ ಅವ್ರು ಬಂದಿರೋದ್ರಿಂದ ಆತನ ಇರೋದ್ರಿಂದ ಬಂದಿದ್ ಯೇಸು ಕ್ರಿಸ್ತು ಯಾದಿಕೆ ಅಂದ್ರೆ ಸಭೆನ ಪುನರುತ್ಥಾನ ಮಾಡೋದಿಕ್ಕೆ ಆತನ ಒಂದು ಬಂದ್ ಬರುವಿಕೆ ನಂತರ ಯಾರೆಲ್ಲ ಸಭೆ ಓಟ ಓಡಿ ಮುಗಿಸ್ತಾರ ಅವರು ಬೇರೆ ಎಲ್ಲಾ ಸಭೆ ಮಕ್ಳು ಕೇಳ್ತಾರ ಮರಣದಲ್ಲಿ ನಿದ್ರೆ ಮಾಡಿ ಕಾಯಂತ ಅವಶ್ಯಕತೆ ಇಲ್ಲ ಮರಣ ಹೊಂದಿದ ತಕ್ಷಣನೇ ಕ್ಷಣ ಮಾತ್ರದಲ್ಲಿ ರೆಪ್ಪೆ ಬಡಿಯಲ್ಲಿ ಮಾಡ್ತಾರೆ ಅವ್ರಿಗೆ ಪುನರುತ್ಥಾನ ಕೊಡ್ತಾರೆ ಮಾರ್ಪಾಡು ಮಾಡ್ತಾರೆ ಅದಕ್ಕೆ ನೋಡಿ ಒಂದನೇ ಕುರಂತ ಹದಿನೈದು ಐವತ್ತೊಂದಲ್ಲಿ ಏನ್ ಹೇಳ್ತಾರೆ ನೋಡಿಂತೀನಿ ಒಂದನೇ ಕುರಂತ ಹದಿನೈದು ಐವತ್ತೊಂದಲ್ಲಿ ಏನ್ ಹೇಳ್ತಾರೆ ನೋಡಿಂತೀನಿ ಹಾ ಇದುವರೆಗೂ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ ನಾವೆಲ್ಲರೂ ನಿದ್ರೆ ಹೋಗುವುದೇ ಇಲ್ಲ ನಾವೆಲ್ಲರೂ ನಿದ್ರೆ ಹೋಗೋದಿಲ್ಲ ಅದೇ ಮೀನಿಂಗ್ ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ ಸ್ವಲ್ಪ ಜನ ನಿದ್ರೆ ಹೋಗ್ತಾರೆ ಸ್ವಲ್ಪ ಜನ ಏನಾಗೋದಿಲ್ಲ ನಿದ್ರೆ ಹೋಗಲ್ಲ ಬಿಟ್ಟರೆ ಹೋಗಲ್ಲ ಏನೋ ಸಾಯಿಲ್ ಅಂತಾನ ಹ್ಮ್ ಪ್ರತ್ಯಕ್ಷ ಆದ್ಮೇ ಆಗಿಂದಾಗ ನಿದ್ರೆ ಮಾಡ ಸತ್ತ ಮೇಲೆ ಸಮಾಧಿಲಿ ಕಾಯಂತದು ಬರೀ ಸಾವು ಮಾತ್ರ ಹೇಳಲ್ಲ ಸತ್ತ ಮೇಲೆ ಸಮಾಧಿ ಏನ್ರಿ ವೇಟ್ ಮಾಡ್ರೆ ನಾವೆಲ್ಲಾರು ಸತ್ತಿ ಏನ್ರಿ ಸಮಾಧಿಯಲ್ಲಿ ಕಾಯೋದಿಲ್ಲ ಯಾಕಪ್ಪ ಅಂತಂದ್ರೆ ಅಲ್ಲಿ ನೋಡಿ ಮುಂದಕ್ಕೆ ಹೇಳ್ತಾರೆ ಓದಿ ಹ ಆದರೆ ಕಡೆಯ ಕಡೆ ತುತ್ತೂರಿಯ ಧ್ವನಿಯು ಆಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವ ಅಷ್ಟರೊಳಗಾಗಿ ಮಾರ್ಪಡ್ಬೇಕು ನೋಡಿ ಕಡೆ ತುತ್ತುರಿ ಓದ್ಬೇಕಾರೆ ರೆಪ್ಪೆ ಬಡತ್ರಿಗಳಿಗೆ ಮಾರ್ಪಾಡಾಗ್ಬಿಡ್ತೀವಿ ಅದರ ಯಾವಾಗ ಕೊನೆ ತುತ್ತುರಿ ಅಂತಂದ್ರೆ ಏಳನೇ ತುತ್ತುರಿ ನಾವಿರೋದು ಏಳನೇ ತುತ್ತುರಿಯ ಒಂದು ಸಮಯದಲ್ಲೇನೆ ರೆಪ್ಪೆ ಏನ್ ಮಾಡ್ತಾರೆ ನಮ್ಗೆ ಮಾರ್ಪಾಡ್ ಮಾಡಿ ಏನ್ ಮಾಡ್ತಾರೆ ಆತ್ಮೀಕ ಶರೀರದಲ್ಲಿ ಕೊಡ್ತಾರೆ ಹಿಂಗ ಮಾರ್ಪಾಡಾಗೋದು ಮರಣ ಹೊಂದಿರ ಹಂಗೆ ಚೇಂಜ್ ಆಗ್ಬಿಡ್ತಾರೆ ಅಂದ್ರೆ ಇಲ್ಲ ಮರಣ ಹೊಂದಿದ ನಂತರನೇ ನಾವ್ ಏನಾಗೋದು ಅಲ್ಲಿ ಚೇಂಜ್ ಆಗೋದು ಅಲ್ವರ ಯಾಕೆ ಅಂತಂದ್ರೆ ಏನ್ರಿ ಅಲ್ಲಿ ಐವತ್ನಾ ವಚನ ಓದಿ ಏನ್ ಹೇಳ್ತಾರೆ ಓದಿ ಐವತ್ನಾಕು ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ ಮರಣ ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು ಆ ಬರೆದಿರುವ ಮಾತೇನಾಗ್ತಾರೆ ನೆರವೇರ್ತಂತೆ ಯಾವ್ದಪ್ಪ ಬರ್ದಿರೋ ಮಾತು ಏನ್ ನೆರವೇರ್ತರಿ ಯಾವಾಗ ನೆರವೇರ್ತಾರೆ ಲಯವಾಗುವ ಈ ದೇಹ ನಿರ್ಲಯತ್ವನು ಧರಿಸಿಕೊಂಡಾಗ ಆಮೇಲೆ ಮರಣಾಧೀನವಾಗಿರುವಂತ ಈ ದೇಹವು ಅಮರತ್ವನು ಧರಿಸಿಕೊಂಡಾಗ ಅಂದ್ರೆ ಏನೋ ಧರಿಸ್ಕೊಂಡ್ಬಿಡೋದನ್ನೇ ಮೀನಿಂಗು ಒಂದ್ ಬಟ್ಟೆನ ತೆಗೆದಾಕದ್ ಬಟ್ಟೆ ಏನ್ ಮಾಡೋದು ಹಾಕೊಂಡಂಗೆ ಅಲ್ಲ ಇವಾಗ ಒಂದ್ ಬಟ್ಟೆನ ಹಾಕೊಂಬೇಕ ಒಂದ್ ಬಟ್ಟೆನ ತೆಗಿಬೇಕ ಬಡುವ ಹಂಗೆ ಅದ್ಮೇಲೆ ವಸ್ತ್ರ ತೆಗೆದಿತ್ತಂತ ರೀತಿಲಿ ಹಳೆಯ ದೇಹ ತೆಗೆದಾಕ್ಬೇಕು ಹೊಸ ದೇಹ ಏನ್ ಮಾಡಕೋ ಹಾಕಬೇಕು ಹಾಕೊಂಡವಾಗ ಏನಾಗದು ಅಂತಂದ್ರೆ ಮುಂದೆ ಕೇಳ್ತಾರೆ ಏನ್ ಹೇಳ್ತಾರೆ ಆ ಬರೆದಿರುವ ಮಾತು ನೆರವೇರುವುದು ಜಯವಾಯಿತು ಎಂಬುವುದೇ ಮರಣವು ನುಂಗಿಯೇ ಹೋಯ್ತು ಹೆಂಗ ಮರಣ ನುಂಗೋಯ್ತು ಮರಣನೇ ಅನ್ಭೋಸ್ತಿರಿದ್ರೆ ಮರಣ ಅನ್ಭೋಸಿ ಮರಣದಿಂದ ಜಯ ಹೊಂದಿ ಇಮ್ಮಗೆ ಪುನರ್ತನಾಗಿ ಬಂದ್ರೇನೆ ಏನ್ ಅಲ್ಲಿ ನುಂಗಿಯೇ ಹೋಯ್ತು ಅಂತ ಹೇಳುದು ನೋಡಿ ಇವಾಗ ಇದಕ್ಕೆ ನಮ್ಗೆ ಬೈಬಲ್ ಅಲ್ಲಿ ನಮ್ಗೆ ಒಬ್ಬ ರೋಲ್ ಮಾಡ್ಲಿದ್ದಾರೆ ಅದರ ನಮ್ಗೆಲ್ಲಾರ್ಗು ಒಬ್ರು ಹೀರೋ ಇದಾರೆ ಯಾರು ಯೇಸು ಕ್ರಿಸ್ತನು ಮರಣದ ಅಧಿಕಾರಿಯನ್ನು ಜಯಿಸಿದ್ರು ಹೆಂಗ್ ಜಯಿಸಿದ್ರು ಮರಣನೆ ಹಂಗೆ ಶಿಲ್ಪಿ ಮೇಲೆ ಹಂಗೆ ಇದ್ದಿ ಹಂಗೇ ಪುನರ್ತನ ಹಂಗೆ ಊಟ ಹೋಗ್ಬಿಟ್ರಾ ಅಂದ್ರೆ ಇಲ್ಲ ಮರಣ ಅಧಿಕಾರಿಯನ್ನು ಏನ್ರಿ ಮರಣದ ಮುಖಾಂತರ ನಿಮ್ ಅಂತವ್ರು ಜೈಸ ಮರಣ ಹೊಂದಿ ಎಂತ್ರೆ ಆ ಮರಣದಿಂದ ಎದ್ ಪುನರ್ತನ ಬಂದ್ರೀತೀನಿ ಇದೇ ಯೇಸು ಕ್ರಿಸ್ ಮರಣಾಧಿಕಾರಿ ಜೈಸಂತ ರೀತಿ ಇವಾಗ ನಾವೆಲ್ಲಾ ಆತನ ಶಿಷ್ಯನ್ರ ಇಲ್ಲ ನಾವ್ ಆತನ ಗುರುರ ಶಿಷ್ಯನ್ ಅಲ್ಲರ ಅಂಗ್ರೆ ನಾವೆಲ್ಲಾ ಬಂದ್ಬಿಟ್ಟು ಆತನ ಸೇವಕರ ತಾನೆ ಅವ್ರ ನಮ್ಗೆ ಯಜಮಾನ ಇವಾಗ ಯಜಮಾನ ಸೇವಕ ಯಜಮಾನ ಬಂದ್ಬಿಟ್ಟು ಸೇವಕ ಬಂದ್ಬಿಟ್ಟು ಯಜಮಾನಕ್ಕಿಂತ ದೊಡ್ಡವನ ಇಲ್ವಾ

ತರ ನೋಡಿ ಹೇಳ್ತ ಮುಂದಕ್ಕೆ ಆಗುವುದು ಆಳಿಗೆ ಸಾಕು ಅವರು ಮನೆಯ ಯಜಮಾನಿಗೆ ಬೆಲ್ಜೋ ಬೋಲನೆಂದು ಹೆಸರಿಟ್ಟ ಮೇಲೆ ಆತನ ಮನೆಯವರನ್ನು ಏನಂದರು ನೋಡ್ರಾ ಯೇಸು ಕ್ರಿಸ್ತು ಇವೆಲ್ಲ ಕರೆದಿರ್ಬೇಕು ನಮ್ದು ಏನ್ ಅಂತ ಮೀನಿಂಗು ಕರ್ದೇ ಕರೀತಾರೆ ಅಂತ ಅವಾಗ ಏಸು ಕ್ರಿಸ್ತು ಮರಣದ ಅಧಿಕಾರಿಯನ್ನು ಹೆಂಗ್ ಜಯಿಸಿದ್ರು ಮರಣನ ಅನುಭವಿಸಿ ಪುನರ್ತ ಮುಖಾಂತರ ಮಾಡಿ ಜಯಿಸಿದ್ರು ಅದೇ ತರ ದೇವ್ರ ಮಕ್ಳು ಏನ್ ಮಾಡ್ಬೇಕು ಇವಾಗ ಮರಣ ಅಧಿಕಾರಿ ಹೆಂಗ್ ಜಯಿಸ್ಬೇಕು ಹ ನಾವೆಲ್ಲರೂ ನಿದ್ರೆ ಹೋಗ್ದಿರಾ ಅದೇನು ಸಾಯ್ದಿರ ಅಂತಲ್ಲ ಸಾಯ್ಬೇಕು ಆರೇ ಶಾಶ್ವತವಾಗಿ ಸಮಾಧಿ ಇರೋದಲ್ಲ ಪುನೂರ್ತನಾಗಿ ತಿರ್ಗಾ ಎದ್ಬಿಡ್ತಿರ ಗೊತ್ತಾ ಅವಾಗ ಏನಾಗೋದು ಮರಣನ ಶಾಶ್ವತವಾಗಿ ಏನ್ ಮಾಡ್ದಂಗೆ ಜಯಸ್ ಅಂತ ಇದೇ ಬಂದ್ಬಿಟ್ಟು ಹೇಳದು ಧನ್ಯರು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯೋರು ಏನ್ರಿ ಧನ್ಯರು ಎಲ್ಲರೂ ಧನ್ಯರಲ್ಲಪ್ಪ ಕರ್ತನ ಭಕ್ತನಾಗಿ ಏನ್ ಮಾಡ್ಬೇಕು ಸಹಿಬಕ್ ಏನ್ ಇದರ್ತನ ಭಕ್ತರು ಅಂದ್ರೆ ನಾವೆಲ್ಲಾ ಯೇಸು ಕ್ರಿಸ್ತನಲ್ಲಿ ದೀಕ್ಷಾ ಏನ್ ಮಾಡಿದಿರಿ ತಗೊಂಡಿದಿರಿ ಏನಿಕಪ್ಪ ದೀಕ್ಷಾ ಸ್ನಾನ ತಗೊಂಡಿದ್ದೀರಿ ಆತರ ಮರಣದಲ್ಲಿ ಏನ್ ಮಾಡ್ತೀರಿ ದೀಕ್ಷಾ ತಗೊಂಡಿದಿರಿ ಅಂತ ಮರ್ತ್ ಬಿಟ್ಟಿದಿರಾ ಅಂತ ಆರನೇ ಆರ್ನೇದೇ ಮೂರ್ನೇ ವರ್ಷದಿಂದ ಹೇಳ್ತಾರಲ್ಲ ಹಾಗಾದ್ರೆ ನಾವೆಲ್ಲ ದೀಕ್ಷಾ ತಗೊಂಡಿದ್ವಿ ಏನಕ್ಕೆ ಅಂದ್ರೆ ಕ್ರಿಸ್ತ ಯೇಸುವಿನ ಮರಣದಲ್ಲಿ ಏನ್ರಿ ಪಾಲ್ಗರ ಆಗೋದಿಕ್ಕೆ ಅಲ್ವರ ಇವಾಗ ಅಲ್ಲಿ ನಾವ್ ಏನ್ ಮಾಡ್ಬಿಟ್ರಿ ಮರಣದಲ್ಲಿ ಪಾಲ್ಗರ ಆಗ್ತೀರಿ ಅಂತ ಅಂದ್ಬಿಟ್ಟು ಒಂದು ಸಿಂಬಲ್ ಮುಖಾಂತರ ಒಂದು ಒಂದು ಚಿಹ್ನೆ ಮುಖಾಂತರ ನೀರಲ್ಲಿ ಮುಳುಗಿ ನೋಡ್ಸಿದ್ರಿ ಇವಾಗ ಆಕ್ಚುಲಾಗಿ ಏನ್ ಮಾಡ್ಬೇಕು ಇವಾಗ ಮರಣನ ಅನುಭವಿಸ್ಬೇಕು ಹಾ ಅಲ್ವರ ಇವಾಗ ಏಟೀನ್ ಸೆವೆಂಟಿ ಏಟ್ ಇಂದ ಯಾರು ನಿಜವಾದ ಮರಣನ ರುಚಿ ನೋಡ್ತಾರೋ ಅವ್ರು ನಿದ್ರೆ ಅಂತ ಅವಶ್ಯಕತೆ ಇಲ್ಲ ಆಲ್ರೆಡಿ ನಮ್ಮ ಪ್ರಭು ಬಂದಿರೋದ್ರಿಂದ ಹಿಮ್ಮೆಟ್ಟಾಗಿ ಏನ್ ಮಾಡ್ತಾರೆ ನಮ್ನ ಹ ಒಂದು ಪುನರ್ತನ ಮಳೆ ಏನ್ ಮಾಡ್ತಾರೆ ನಮ್ಗೆ ಅಲ್ಲಿ ಮೊದಲನೇ ಒಂದು ಇದ್ರಲ್ಲಿ ನಮ್ಗೆ ಕೃಪೆ ಕೊಡ್ತಾರೆ ಅತನ ಜೊತೆ ಕೊಡ್ತಾರೆ ಕೊಡ್ತಾರ ಏನಂತಾರೆ ಹೋದ್ ಮುಂದಕ್ಕೆ ಅದಕ್ಕೆ ಕೊಲೋಸಿರಲ್ಲಿ ಓದ್ತಾರಲ್ಲ ಪುಲ್ಲೇಶ್ವರ ಮೂರನೇ ಅಧ್ಯಯ ಒಂದನೇ ವರ್ಷದಿಂದ ಐದನೇ ವರ್ಷದಿಂದ ಹೇಳ್ತಾರೆ ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಿಲ್ ಪಟ್ಟುವುದರಿಂದ ಮೇಲೂರುಗಳನ್ನ ಮಾಡಿ ನೀವು ಹುಡುಕಿರಿ ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿಯೋ ಏನಂತ ಹಾಸನ ಆ ಹಾಸನ ರೂಢನಾಗಿದ್ದಾನೆ ಆಮೇಲೆ ಮೇಲೂರು ಮೇಲೆ ನೀವು ಮನೆ ಸಿಡಿರಿ ಭೂಸಂಬಧವಾದಗಳ ಮೇಲೆ ಮನೆ ಸಿಡಿಬಿಡಿರಿ ಯಾಕಪ್ಪ ಅಂದ್ರೆ ನೋಡ್ರ ಸತ್ತೋಗ್ಬಿಟ್ರಿ ಅವಾಗೆ ಅದು ಏನ್ರಿ ಕ್ರಿಸ್ತನಲ್ಲಿ ಸಾಯಂತದ್ದು ಅದಕ್ಕೆ ಬೈಬಲ್ ಮರಣ ಅಂತಂದ್ರೆ ಮೂರು ಮರಣಗಳಿದೆ ಒಂದು ಆದಾಮ್ನಲ್ಲಿ ಸಾಯೋದು ಒಂದು ಕ್ರಿಸ್ತನಲ್ಲಿ ಸಾಯೋದು ಇನ್ನೊಂದು ಎರಡನೇ ಮರಣ ಸಾಯೋದು ಬೇಕು ನಾವು ಯಾರಲ್ಲಿ ಸಾಯ್ತಾ ಇದ್ದೀರಿ ಆದಾಮ್ನಲ್ಲಿ ಸಾಯ್ತಾ ಇದ್ದೀರಾ ಇಲ್ರಿ ಕ್ರಿಸ್ತನಲ್ಲಿ ಸಾಯ್ತಾ ಇರೋರು ಆಕ್ಚುಲ್ ಆಗಿ ಫಿಸಿಕಲ್ ಆಗಿ ನಿಜವಾದ ಮರಣದಲ್ಲಿ ಸಾಯೋರು ಹಿಂದ್ ಮುಂದೆ ಧನ್ಯರು ಯಾಕಂದ್ರೆ ವೇಟ್ ಮಾಡೋಂತ ಅವಶ್ಯಕತೆ ಅಲ್ಲ ಕ್ರಿಸ್ತನ್ ಅಂತ ಪುನರ್ತನದಲ್ಲಿ ಅಂತಾರೆ ಸೇರ್ತಾರೆ ಸರಿ ಸೇರ್ಕೊಂಡು ಏನ್ ಮಾಡ್ತಾರೆ ಪ್ರಕಟಣೆ ಹದಿನಾಲ್ಕು ಹದಿಮೂರು ಮುಂದಕ್ಕೆ ಅಂತೀನಿ ಹೇಳ್ತಾರೆ ಹಿಂದಿನಿಂದ ಕರ್ತನ ಭಕ್ತರಾಗಿ ಸಾಯಿ ಧನ್ಯರು ಹ ಎಂಬುದಾಗಿ ಧನ್ಯರು ಎಂಬುದಾಗಿ ಎಂದು ನನಗೆ ಹೇಳಿತು ಅದಕ್ಕೆ ಆತ್ಮನು ಹೌದು ಅವರು ಧನ್ಯರೇ ಅವರ ಕಷ್ಟ ತೀರಿತು ಅವರಿಗೆ ವಿಶ್ರಾಂತಿ ಆಗುವುದು ಕಷ್ಟು ವಿಶ್ರಾಂತಿ ದೊರೆಯುವುದು ಆಮೇಲೆ ಹ ಅವರ ಸುಕೃತ್ಯಗಳು ಅವರೊಡನೆ ಬರುವವು ಎಂದು ಹೇಳುತ್ತಾನೆ ಆದ್ರೆ ಅವ್ರ ಸುಕೃತ್ಯಗಳೇ ಅಂತಾರೆ ಒಟ್ಟಿಗೆ ಹಂಗೆ ಅವ್ರ ಜೊತೆಗೇ ಬರ್ತಾರಂತೆ ಏನಪ್ಪಾ ಇದು ಹ ಏನಪ್ಪಾ ಕಷ್ಟವೂ ತೀರಿತು ಅವ್ರಿಗೇನಾಯ್ತಂತೆ ವಿಶ್ರಾಂತಿಯು ಹ ಆಗುವುದು ಆದ್ರೆ ಸುಕೃತ್ಯಗಳು ಕೆಲಸಗಳು ಆತನ ಜೊತೆಗೇನೆ ಬರ್ತಾರಂತೆ ಏನಿದು ಆತನ ಒಂದು ಎಂತ ಕಷ್ಟ ಆಮೇಲೆ ವಿಶ್ರಾಂತಿ ಅಂದ್ರೆ ನಾವು ದೇಹದಲ್ಲಿ ಇರ್ಬೇಕ್ರೆ ನಮ್ಮ ದೇಹದಲ್ಲಿ ನಾವು ಸಹ ಕೆಲಸ ಮಾಡ್ತಾ ಇರ್ಬೇಕ್ರೆ ನಮ್ಮ ದೇಹದಲ್ಲಿ ಆಲಸ್ಯ ಕಷ್ಟ ಸಂಕಟ ತೊಂದರೆಗಳು ವೇದನೆಗಳು ಆಗ್ತದ ಇಲ್ಲ ನಮ್ಗೆ ದೇಹಕ್ಕೆ ವಿಶ್ರಾಂತಿ ಬೇಕಾ ಬಡುವ ಕಷ್ಟ ಕಷ್ಟಪಟ್ಟರು ಅದರ ಎಷ್ಟೆಲ್ಲ ಎಷ್ಟುತಿ ದೋಣಿ ಅಡುಗಲೆ ಅಂತ ಒಡ್ಗೋಯ್ತು ಎಷ್ಟೆಲ್ಲ ಹಿಂಸೆ ಬದ್ರು ಎಷ್ಟೆಲ್ಲ ಪ್ರಯಾಣಗಳು ಮಾಡಿದ್ರು ಇದೇ ತರ ದೇವರು ಒಂದು ಭಕ್ತರುಗಳು ದೇವ್ರ ಎಲ್ಲಾ ಮಕ್ಕಳಿಗೆ ಆತನ ಒಂದು ಕೆಲಸ ಮಾಡ್ಬೇಕಾದ್ರೆ ಆತನ ಕೃತ್ಯಗಳಲ್ಲಿ ನಾವು ಪಾಲಾಗ್ಬೇಕಾದ್ರೆ ಆಗ್ಬೇಕಾದ್ರೆ ನಮ್ಗೆ ಏನಾಗ್ತದೆ ದೇಹದಲ್ಲಿ ಆಲಸ್ಯ ಹಾಗೆ ಆಗ್ತದೆ ಅದಕ್ಕೆ ಇದಕ್ಕೆಲ್ಲಾದ್ಗೂ ಫುಲ್ ಸ್ಟಾಪ್ ಏನ್ರಿ ಆಯಾಸ ಆಗ್ತದೆ ಇದಕ್ಕೆಲ್ಲಾದ್ಗೂ ಏನ್ರಿ ಫುಲ್ ಸ್ಟಾಪ್ ಯಾವಾಗಿಂದ್ರೆ ಇನ್ನು ಮೇಲೆ ಕರ್ತನ ಭಕ್ತಾಗಿ ಸಾಯಿ ಅವ್ರಿಗೆ ಇದೆಲ್ಲ ತೀರ್ ಹೋಗ್ಬಿಡ್ತಾರೆ ಮರಣದಲ್ಲಿ ಏನ್ ಇವೆಲ್ಲ ಅಂತ್ಯ ಆಗ್ಬಿಡ್ತದೆ ಅದರ ನಮ್ಮ ಮರಣ ಹೊಂದಿದ ತಕ್ಷಣ ನಮ್ಗೆ ಇದು ಕಷ್ಟ ಸಂಕಟ ಎಲ್ಲ ನಮ್ ಜೊತೆಗೆ ಬರ್ತದಾ ಇಲ್ಲ ಮರಣದ ಹೋಗಿ ಮೇಲೆ ಏನು ಗೊತ್ತಾಗಲ್ಲ ಆ ಇಲ್ಲಿ ಏನ್ ಹೇಳ್ತಾರೆ ಮರಣಕ್ಕೆ ಹೋಗಿ ಮೇಲೆ ಇವೆಲ್ಲವೂ ಎಂಡ್ ಆಗೋಯ್ತು ಆದ್ರೆ ನೆಕ್ಸ್ಟ್ ಏನ್ ಹೇಳ್ತಾರಂದ್ರೆ ಆ ಸುಕೃತ್ಯಗಳು ಏನಂತ ಹಿಂದವೆ ಬರ್ತವೆ ಅಂತಂದ್ರೆ ಅವ್ರ ಕೆಲ್ಸಗಳು ಕಂಟಿನ್ಯೂ ಆಗ್ತದೆ ಏನಪ್ಪಾ ಕಂಟಿನ್ಯೂ ಅಂದ್ರೆ ಸಭೆ ಸತ್ತಿ ಪುನರ್ತನ ಹೊಂದಿದ ತಕ್ಷಣ ಈ ಭೂಲೋಕದಲ್ಲಿ ದೇಹದಲ್ಲಿ ಅಂತ ಎಲ್ಲ ಆಲಸ್ಯ ಎಲ್ಲಾ ಕ್ಷಮೆ ಕಷ್ಟ ಸಂಕಟ ನೋವು ದುಃಖ ಅದರ ಇರೋಂತ ಎಲ್ಲಾ ಟಯರ್ಡ್ನೆಸ್ ಸ್ಟಾಪ್ ಇಮ್ಮಿಡಿಯಟ್ ಆಗಿ ರೆಪೆ ಬೆಳೆಸೋದಕ್ಕೆ ಆತ್ಮಿಕ ದೇಹದಲ್ಲಿ ಮೊದಲನೇ ಪುನತ ಹೋಗಿದ ತಕ್ಷಣ ಏನಾಗ್ತಾರೆ ಗೊತ್ತಾ ಏನ್ ಕೆಲಸ ಇಲ್ಲಿ ಮಾಡ್ತಾ ಇದ್ರು ಇದೇ ಕೆಲಸ ಕ್ರಿಸ್ತನೊಂದಿಗೆ ತೆರೆ ಆ ಕಡೆಗೆ ಏನಾಗ್ತದೆ ಕಂಟಿನ್ಯೂ ಆಗ್ತದೆ ಇವ ನೀವ್ ಹೇಳ್ರಿ ಕ್ರಿಸ್ತನೊಂದಿಗೆ ದೇವ್ರ ಮಕ್ಕಳು ತೆರೆ ಆ ಕಡೆಗೆ ಏನ್ ಕೆಲಸ ಮಾಡ್ತಾರೆ ಅದೇ ಕೆಲಸ ಇವಾಗ ಭೂದ್ ಮಾಡ್ತಾ ಇರ್ತಾರಂತೆ ಹಾಗೆ ಬೇಕಾದ್ರೆ ಏನು ಇದು ಕೆಲಸ ಕೆಲ್ಸ ಅದು ಏನ್ ಕೆಲಸ ಇದು ನಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಅಂತಂದ್ರೆ ಇಲ್ಲ ಯಾಕಂದ್ರೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಕೂಡ ಅದು ಮುಖ್ಯವಾದ ಕೆಲಸನೇ ಆದ್ರೆ ಈ ಕೆಲ್ಸ ನಮ್ಮ ತೆರೆ ಈ ಕಡೆಗೂ ಕೂಡ ಮಾಡಿ ತೆರೆ ಆ ಕಡೆ ಕೂಡ ಏನ್ ಮಾಡಕ್ ಹೋಗಲ್ಲ ಮಾಡೋಂತ ಕೆಲಸ ಅಲ್ಲ ಯಾಕೆ ಅಂದ್ರೆ ನಾವ್ ಏನೇ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇವತ್ ಇಲ್ಲೇ ಮಾಡ್ಕೊಬೇಕು ತೆರೆ ಕಡೆ ಹೋಗಿ ಮೇಲೆ ಕ್ಯಾರೆಕ್ಟರ್ ಮಾಡೋಕೆ ಚಾನ್ಸಸ್ ಇಲ್ಲ ಒಂದೇ ಕುರಿತ ಹದ್ಮೂರು ಹದಿಮೂರು ಏನ್ ಹೇಳ್ತಾರೆ ಹ ಇವಾಗ ಏನಿದೆ ನಮ್ಗೆ ನಂಬಿಕೆ ನಿರೀಕ್ಷೆ ಪ್ರೀತಿ ಇದೆ ಇದೆಲ್ಲದಕ್ಕಿಂತ ದೊಡ್ಡದ್ ಯಾವ್ದು ಪ್ರೀತಿ ಯಾಕೆ ಹೇಳ್ತಿರೋದು ನಾವು ತೆರೆ ಈ ಕಡೆ ಮಾಂಸದಲ್ಲಿ ಬದುಕಿರ್ಬೇಕಾದ್ರೆ ನಮ್ಗೆ ಏನ್ ಬೇಕು ನಂಬಿಕೆ ಬೇಕು ನಮ್ಗೆ ವಿಶ್ವಾಸ ಬೇಕು ಅಲ್ರಾ ಕಾಣಿದ್ರೆ ಅಂತ ದೇವ್ರನ್ನ ನೋಡ್ತೀನಿ ಅಂತ ಅಂದ್ಬಿಟ್ಟು ದೇವ್ರ ಒಬ್ರು ಇದ್ದಾರೆ ಅಂತಬಿಟ್ಟು ನಂಬಿಕೆ ವಿಶ್ವಾಸ ಬೇಕು ಕಷ್ಟ ಸಂಕಟ ಹಿಂಸೆಗಳು ಬಿಟ್ಟು ಕ್ರಿಸ್ತ ಕಾಣ್ಲಿಕ್ಕೆ ಮಾಡ್ತೀನಿ ನಂಬಿಕೆ ನಮ್ಗೆ ಏನ್ರಿ ನಿರೀಕ್ಷೆ ಬೇಕು ಆದ್ರೆ ಪ್ರೀತಿ ಇಲ್ಲೇನಿರ್ಬೇಕು ಸರ್ವಶಕ್ತನಾಗಿರೋ ದೇವ್ರನ್ನ ಪೂರ್ಣ ಹೃದಯದಿಂದಲೂ ಆತನ ಸಹೋದರಗಳನ್ನ ಶತ್ರುಗಳು ಕೂಡ ಏನ್ರಿ ಪ್ರೀತಿ ಮಾಡಂತ ಒಂದು ಪ್ರೀತಿ ಇಲ್ಲೂ ಇರ್ಬೇಕು ಇದು ಇಲ್ಲಿ ಮಾತ್ರ ಇದ್ರೆ ಸರಲ್ಲ ಇದು ಎಲ್ಲೂ ಕೂಡ ಇರ್ಬೇಕು ತೆರೆ ಆ ಕಡೆಗೂ ಕೂಡ ಈ ಗುಣಗಳ ನಮ್ಮ ಜೊತೆ ಇದ್ದೇ ಇರಬೇಕು ಅದರ ಅಂದ್ರೆ ಅಂದ್ರೆ ಇಲ್ಲಿ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಲ್ಲ ಮತ್ತೆ ಮತ್ತ್ ಯಾವ್ ಅಲ್ಲಿ ಅಲ್ಲೋಗ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಉತ್ತರ ಸತ್ಯವೇದಲ್ಲೇ ಕೊಡ್ತಾರೆ ನೋಡಿದ್ದೀನಿ ಪ್ರಕಟಣೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ಹದಿನಾಲ್ಕನೇ ವಚನದಲ್ಲಿ ಕೊಟ್ಟಿದ್ದಾರೆ ಏನ್ ಕೆಲಸ ಅದು ಅಂತ ನೋಡಿ ಹೇಳ್ತಾರೆ ಇವಾಗ ಏನ್ ಕೆಲಸ ಅಂತಂದ್ರು ಅವರ ಸುಕೃತ್ಯಗಳು ಅವರ ಕೆಲ್ಸಗಳು ಅವ್ರ ಹಿಂದೆ ಬರ್ತವಂತೆ ಅಂದ್ರೆ ತೆರೆ ಆ ಕಡೆಗೆ ಯೇ ಕ್ರಿಸ್ತು ಇದೇ ಕೆಲಸ ಏನ್ ಮಾಡ್ತಾ ಇರ್ಬೇಕು ಆಲ್ರೆಡಿ ಭೂಲೋಕದಲ್ಲಿ ಮಾಂಸದಲ್ಲಿ ಇರುವಂತಹ ಸಭೆಗಳ ಮುಖಾಂತರ ಮಾಡಿಸ್ತಾ ಇರಬೇಕು ಅಂದ್ರೆ ಏನ್ ಕೆಲಸ ಮಾಡಿಸ್ತಾ ಇದಾರೆ ಯೇಸು ಕ್ರಿಸ್ತು ಎಡ್ಡ ಬರಕೆಯಲ್ಲಿ ಓದಿ ನೋಡಿದ್ದೀರಿ ಹದಿನಾಲ್ಕನೇ ವಚನ ಪ್ರಕಟಣೆ ಹದಿನಾಲ್ಕು ಹದಿನಾಲ್ಕು ನಾನು ನೋಡಲಾಗಿ ಈಗೋ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು ಆ ಮೇಘದ ಮೇಲೆ ಮನುಷ್ಯ ಕುಮಾರನೊಬ್ಬನು ಕೂತಿರುವುದನ್ನು ಕಂಡೆನು ಆತನ ತಲೆಯ ಮೇಲೆ ಚಿನ್ನ ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು ನೋಡ್ರ ಏಂತಾರೆ ನಾನ್ ನೋಡಲಾಗಿ ಈಗೋ ಪ್ರಕಾಶಮಾನ ಮೇಘಂತ್ರೆ ಕಾಣಿಸಿತು ಆ ಮೇಘದ ಮೇಲೆ ಏನ್ ಮನುಷ್ಯ ಕುಮಾರ್ ಒಬ್ಬ ಆಗಿರೋ ಮನುಷ್ಯನ ಕೂತಿದ್ದನು ಆ ಅವ್ರ ತಲೆಮೇಲೆ ಇದಂತೆ ಚಿನ್ನಿದ ಕೀಟ ಅಂತೆ ಆಮೇಲೆ ಕೈಯಲ್ಲಿ ಅಧುವಾದ ಕುಡಗೋಳೆ ಏನಾಗಿದ್ದೆ ಇದಂತೆ ತಗೊಂಡು ಏನ್ ಮಾಡಿದ್ರು ನೆಕ್ಸ್ಟ್ ವಚನ ಹೌದ್ ಇಷ್ಟ ಫಿಫ್ಟೀನ್ ವರ್ಷ ಮತ್ತೊಬ್ಬನು ದೇವಾದ ದೇವ್ ದೇವಾಯ ದೇವಾಲಯದ ದೇವಾಲಯದೊಳಗಿಂದ ಬಂದು ಮೇಘದ ಮೇಲೆ ಕುಡಿತಿದ್ದ ಕುಳಿತಿದ್ದಾತನಿಗೆ ಭೂಮಿಯ ಪೈರು 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 ಮಾಗಿ ಪೈರುಮಾಗಿ ಕೊಯ್ಯುವ ಕಾಲ ಬಂತು ನಿನ್ನ ಕುಡುಗೋಲನ್ನು ಹಾಕಿ ಕೊಯ್ಯಿ ಎಂದು ಮಹಾಶಬ್ದದಿಂದ ಕೂಗಿದನು ವಚನ ಮೇಘದ ಮೇಲೆ ಕುಳಿತಿದ್ದಾತನು ತನ್ನ ಕುಡುಗೋಲನ್ನು ಹಾಕಿ ಭೂಮಿಯ ಪೈರನ್ನು ಕೊಯ್ ನೋಡ್ರ ಭೂಮಿಯ ಪೈರನ್ನು ಮಾಡಂತೆ ಕುಯ್ದನು ಅಂದ್ರೆ ಏಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಏನಪ್ಪಾ ಅಂದ್ರೆ ಭೂಮಿಯ ಪೈರನ್ನು ಮಾಡ್ತವ್ರೆ ಮಾಗಿತೋ ಅದನ್ನ ಕುಯ್ತವ್ರಂತೆ ಅಂದ್ರೆ ಯೇಸು ಕ್ರಿಸ್ತು ಲೀಟರ್ ಆಗಿ ಮಾಡ್ತಾ ಇಲ್ಲ ಲಿಟರ್ ಆಗಿ ಯಾವ್ದೋ ಒಂದು ಹೊಲ ಕತೆ ತೊಗೊಂಡ್ರೆ ಅದನ್ನ ಬೆಳೆಸಿದ್ರು ಇವಾಗ ಕುಯ್ಯ ಕಾಲ ಬಂದಿದೆ ಅಂತಲ್ಲ ನಮ್ಗೆಲ್ಲ ಚೆನ್ನಾಗ್ ಗೊತ್ತು ಸುಗ್ಗಿ ಅಂದ್ರೆ ದೇವರ ಮಕ್ಕಳ ಒಂದು ಸುಗ್ಗಿ ಬಗ್ಗೆ ಏನ್ ಮಾಡ್ತಾರೆ ಕೇಳ್ತಾರೆ ನಮ್ಮ ಮೂರು ಸುಗ್ಗಿ ಪಾಠಗಳು ಕೇಳಿದ್ರಲ್ವಾ ಅಂದ್ರೆ ಇದೇ ಕೆಲಸ ಯೇಸು ಕ್ರಿಸ್ತು ಇವಾಗ ಈ ಭೂಲೋಗ್ತ ದೇವ್ರ ಮಕ್ಳ ಜೊತೆಗೆ ಏನ್ ಮಾಡ್ತವ್ರೆ ಮುಖಾಂತರ ಈ ಕೆಲಸ ಮಾಡಿಸ್ತವ್ರೆ ದೇವ್ರ ಮಕ್ಳು ಈ ಭೂಲೋಗ್ತಲ್ಲಿ ಈ ಮಾಂಸದಲ್ಲಿ ಇರ್ಬೇಕು ಈ ಕೆಲಸ ಮಾಡ್ತಾ ಇರ್ತಾರೆ ಎಲ್ಲಾ ಶ್ರಮೆ ಕಷ್ಟ ಸಂಕಟಗಳೆಲ್ಲ ಇರ್ತಾರೆ ದೇಹದಲ್ಲಿ ಆರೇ ಇವ್ರ ಮರಣ ಹೊಂದಿ ತೀರೋಗಿದ ತಕ್ಷಣ ಮೊದಲನೇ ಪುನೋತ್ನದಲ್ಲಿ ಹಿಮಿಟೆಗೆ ದೇವ್ರವ್ರಿಗೆ ಕರ್ಕೊಂಡು ತೆರೆ ಆ ಕಡೆಗೆ ಈ ಕೆಲ್ಸದಲ್ಲಿ ಏನ್ ಮಾಡ್ತಾರೆ ಸಹ ಬಾದಿಗಳಾಗಿ ಏನಂತಾರೆ ಸೇರ್ತಾರೆ ಅಲ್ವಾರ ಅದ್ ಹೇಳೋದು ಏನ್ ಹೇಳ್ತಾರೆ ಹದಿನಾಲ್ಕನೇ ವಚನದಲ್ಲಿ ನಾನು ನೋಡಲಾಗಿ ಪ್ರಕಾಶಮನ ಅಂತ ಒಂದು ಮೇಘ ಕಾಣಿಸುತ್ತೆ ಆ ಮೇಘ ಹೆಂಗಪ್ಪ ಇತ್ತು ಅಂತಂದ್ರೆ ಪ್ರಕಾಶವಾಗಿತ್ತು ಅಂತ ಹೇಳ್ತಾರೆ ಅಂದ್ರೆ ಬ್ರೈಟ್ ಆಗಿತ್ತು ವೈಟ್ ಆಗಿತ್ತು ಅಂತ ಹೇಳ್ತಾರೆ ಬೈಬಲ್ ಅಲ್ಲಿ ಮೇಘ ಅಂತ ಏನು ಅಂತ ನೋಡಿದ್ವಿ ನಾವು ಯೋ ಎಲ್ಲಿ ಎರಡನೇ ಅಧ್ಯಾಯ ಎರಡನೇ ವಚನ ಬರ್ತಾರೆ ಕಷ್ಟ ಸಂಕಟ ವೇದನೆಗಳಿಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಸರಿ ಅಂದ್ರೆ ಬಿಳಿ ಮೇಘ ಅಂತಾನೆ ಏನರ್ಥ ಅಂತಂದ್ರೆ ಬಿಳಿ ಅಂತಂದ್ರೆ ಶುದ್ಧವಾಗಿರೋದು ಅಂದ್ರೆ ಈ ಎಲ್ಲಾ ಒಂದು ತೊಂದರೆಗಳು ಇಬ್ಬೂ ಲೋಕದಲ್ಲಿ ಮಹಾ ಹಿಂಸೆ ಸಮಯ ಬರ್ತಾರಲ್ಲ ಈ ಹಿಂಸೆ ಸಮಯ ಏನ್ರಿ ದೇವರು ಕೆಟ್ಟದ್ ಮಾಡ್ಬೇಕು ಅಂತ ಉದ್ದೇಶದಿಂದ ಬಿಟ್ಟಿಲ್ಲ ಒಳ್ಳೆ ಆಶೀರ್ವಾದಗಳು ಕೊಡ್ಬೇಕು ಅಂತ ಇದೆ ಉದ್ದೇಶದಲ್ಲಿ ಬಿಟ್ಟಿದ್ರೆ ಅದ್ಕೆ ನೋಡಿ ಇವತ್ ಲೋಕದಲ್ಲಿ ಕಷ್ಟಗಳಿದೆಯಾ ಇಲ್ವಾ ಇದೆ ಅದ್ರ ಜೊತೆಗೆ ಆಶೀರ್ವಾದಗಳು ಐತಾ ಇಲ್ವಾ ಅದು ಐತ್ರಿ ಬಿಳಿಯ ಮೇಘ ಅದರ ಅದ್ಗೆ ಆ ಇವಾಗ ಎಸ್ ಕುಸ ಕೂತಿದ್ರಂತ ಎಲ್ಲಿ ಕೂತಿದ್ರು ಅಂತಂದ್ರೆ ಆ ಮೇಘದ ಮೇಲೆ ಕೂತಿದಂತೆ ಕರೆಕ್ಟಾ ಮೇಘದ ಮೇಲೆ ಕೂತಿದ್ರ ಮೇಲೆ ಕೆಡೆ ಕೂತಿದ್ರ ಮೇಲೆ ಎಲ್ಲಾರು ಏನ್ ತಿಳ್ಕೊಂಡ್ಬಿಡ್ತಾರೆ ಏಸು ಕೂಸು ಹಿಂಗೇ ಬರ್ತಾರೆ ಮೇಘದ ಮೇಲೆ ಕೂತ್ಕೊಂಡು ಹಿಂಗೇ ನೋಡ್ತಾ ಇರ್ಬೇಕಂತ ಹಿಂಗೇ ಸೀಟಲ್ಲಿ ಬಂದು ಕೂತ್ಕೊಂಡ್ಬಿಡ್ತಿದ್ರು ಎಲ್ ಎಂಡ್ ಹಾಕ್ತಾರ ಹೋಗ್ಲಿ ಯೇಸು ಕೂಸ್ತು ಸರಿ ಮೇಘ ಇರ್ತಾರೆ ಆಕಾಶದಲ್ಲಿ ಇರ್ತಾರೆ ಭೂಲೋಕಕ್ಕೆ ಬಂದ್ಮೇಲೆ ಮೇಲೆ ಏನ್ ಹಾಕ್ಬೇಕು ಮೆಲ್ಟ್ ಆಗ್ಬೇಕು ಬಡುವ ಸಿಂಹಾಸ ಮಾತ್ರ ಎಲ್ಲ ಹಾಕೊಂಡು ಕೂತಂತಾರೆ ಏಸು ಕುಸಿ ಹಿಂಗೇ ಹಿಂಗೆ ವ್ಯವಸ್ಥೆ ಮಾಡ್ಲಿರ್ ಲಾಗೆ ಏಸು ಕೂಸಿ ಎರಡು ಸುಮ್ಮನೆ ಬಂದ್ ಹಿಂಗೆ ಸಿಂಹಾಸನ ಹಾಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಏಸ್ ಹಿಂಗೆ ಸೀಟ್ ಹಾಕೊಂಡು ಕೂತಿದ್ರೆ ಜನಗಳು ಅವ್ನ ಬಿಡ್ತಾರ ಹ ಈ ಕಾಲದಲ್ಲಿ ಸಾಯಿಬಾಬಾ ಪೋಪ್ನೆ ಬಿಡಲ್ವಂತೆ ಬಂತೆ ಹ ಮುದುಕಿ ಹಾಕೊಂಡ್ಬಿಡ್ತಾರಂತೆ ಇನ್ ಏಸು ಕ್ರಿಸ್ತು ಕೂತ್ಕೊಟ್ರೆ ಏನಾಯ್ತದೆ ಅದಕ್ಕೆ ಏಸು ಕ್ರಿಸ್ತು ಕಣ್ಣಿಗೆ ಕಾಣದಿರೋ ರೀತಿಯಲ್ಲಿ ಮೇಘದ ಮೇಲೆ ಏನಾಗೋದು ಯಾವ ಮೇಘ ಇದು ಮೇಘ ಅಂದ್ರೆ ಲಿಟ್ರಲ್ ಆಗಿರೋ ಮೇಘ ಅಲ್ಲ ಏನ್ರಿ ಕಷ್ಟ ಸಂಕಟ ಹಿಂಸೆಗಳು ಇದ್ರ ಮೇಲೆ ಆತನ ಕೂತಿದ್ದಾನೆ ಅಂತಂದ್ರೆ ಗೊತ್ತಾ ಮೀನಿಂಗು ಸರ್ವ ಅಧಿಕಾರ ಯಾರ ಕೈಲಿದೆ ಇವತ್ತು ಕ್ರಿಸ್ತನ್ ಕೈಲಿದೆ ಈ ಮೇಘ ಈ ತೊಂದರೆ ಈ ವಿಪತ್ತು ಎಲ್ಲ ಯಾರ್ ಕಂಟ್ರೋಲ್ ಇದೆ ಆತನ ಆತನ ಪರ್ಮಿಷನ್ ಆಜ್ಞೆ ಇಲ್ದಿರ ಏನು ಆಗೋದಿಕ್ ಏನಿಲ್ಲ ಕೂಡ ಯಾರ ಕಂಟ್ರೋಲ್ ಇದೆ ಸುನಾಮಿ ಕೂಡ ಯಾರು ಕಂಟ್ರೋಲ್ ಇದೆ ಭೂಕಂಪ ಎಲ್ಲ ಇರೋದೆಲ್ಲ ಯಾರ್ ಕಂಟ್ರೋಲ್ ಅಲ್ಲಿ ಚಿತ್ತ ಇಲ್ದಿರ ಏನೂ ಆಗೋದಕ್ಕೆ ಏನಿಲ್ಲ ಇಲ್ಲ ಅದಕ್ಕೆ ತಲೆ ಮೇಲೆ ಏನಿದೆ ಅಂತ ನೋಡ್ತೀರಿ ಚಿಂಡದ ಕಿರೀಟ ಬೈಬಲ್ ದ ಕಿರೀಟ ಅಂತಾನೆ ಏನ್ ನೋಡ್ತೀರಿ ರಾಜ ಇಟ್ಕೊಂಡ್ ಕಿರೀಟ ಚಿನ್ನದ ಕಿರೀಟ ಅಂತಂದ್ರೆ ದೈವಿಕ ಒಂದೇನ್ರಿ ಅಧಿಕಾರ ಅದಕ್ಕೆ ಹೇಳ್ತಲ್ಲ ಏಸು ಕ್ರಿಸ್ತು ಲೋಕಾಲ ಹೇಳ್ಬೇಕು ಹೇಳ್ತಾರೆ ಹ ಒಬ್ಬನೊಬ್ಬ ಮನುಷ್ಯ ದೂರ ದೇಶಕ್ಕೆ ಹೋಗಿ ರಾಜ್ಯವನ್ನು ಪಡೆದುಕೊಂಡು ತಿರ್ಗ ಹಿಂದಿ ಬರುವಾಗೆ ಮನುಷ್ಯ ಕುಮಾರ ದೂರ ದೇಶಕ್ಕೆ ಹೋಗ್ಬಿಟ್ಟೆ ಮಾಡಕ ರಾಜ್ಯವನ್ನು ಪಡ್ಕೊಂಡು ಹಿಂದಿಗೆ ತಿರುಗಬೇಕು ಏಸು ಕ್ರಿಸ್ತು ಮೊದಲೇ ಬರೋಕೆ ದೂರ ದೇಶನ ಪರ್ದಕ್ಕೆ ಹೋದ್ರು ತಂದೆಯ ದೇವತಾ ಅಧಿಕಾರ ಪಡ್ಕೊಂಡು ದಾನಿಲ್ ಹೇಳ ಅಂತೇಳಿ ನೋಡ್ತಿಲ್ಲ ಎಂತ್ರೆ ಮಹಾವೃದ್ಧನತ್ತ ಹ ಯಾರು ಸಮೀಪಿಸಿದ್ರು ಅಂತೆ ಮನುಷ್ಯನ್ ಕುಮಾರನ್ಗೆ ಒಬ್ಬ ಮನುಷ್ಯ ಸಮೀಪಿಸಿದನು ಅವ್ನ್ಗೆ ರಾಜ್ಯವು ದೊರೆತನ ಕೊಡಲ್ಪಟ್ಟಾಯ್ತು ಅಂತ ಅದನ್ನ ತಗೊಂಡು ಏಸು ಕಸಿ ಎಡೇ ಬ್ರಿಕೆ ಬರ್ಬೇಕಾದ್ರೆ ರಾಜಾದಿ ರಾಜನಾಗ ಏನ್ ಮಾಡ್ತಾರೆ ಬಂದ್ಬಿಟ್ಟು ಆಡಳಿತ ನಡೆಸ್ತಂತೆ ಆಡಳಿತದ ಮೊದಲನೇ ಭಾಗಾನೇ ಏನು ಅಂತಂದ್ರೆ ಏನ್ರಿ ಹಿಂಸೆ ತೊಂದ್ರೆ ಮೇಘ ಈ ಮೇಘದಲ್ಲೇ ಏನಪ್ಪಾ ಮಾಡ್ತಾರಂದ್ರೆ ಕೈಲಿ ಕುಡ್ಗೊಳ್ಳಿಟ್ಕೊಂಡಂತೆ ಏನದು ಕುಡ್ಗೋಳು ಅಂತಂದ್ರೆ ಸುಗ್ಗಿ ಮಾಡಕ್ಕಿರಂತ ಒಂದು ವಸ್ತು ನಾವು ಇದ್ರ ಬಗ್ಗೆ ಓದಿದ್ರಿ ಬೇಸಿಕ್ ಕ್ಲಾಸಲ್ಲಿ ಏನಂದ್ರೆ ಯೇಸು ಕ್ರಿಸ್ತು ಎಂತ ಒಂದು ಸುಗ್ಗಿ ಮಾಡ್ತಾರೆ ಅವ್ರ ಕೈನಲ್ಲಿ ಅವ್ರ ಅಧಿಕಾರದಲ್ಲಿ ಇದೆ ಸತ್ಯ ಸತ್ಯನ ಹಾಕ್ಬಿಟ್ಟು ಏನ್ ಮಾಡುದು ಲೋಕದಲ್ಲಿ ಇವತ್ತು ಸುಗ್ಗಿನ ಮಾಡೋದು ಅಲ್ರ ಅದಕ್ಕೆ ಇವಾಗ ನೋಡಿ ಯೇಸು ಕ್ರಿಸ್ತು ಈ ತರ ಮೇಘದನ್ನ ಕೂತಿದ್ರಂತೆ ಅವ್ರಿಗೆ ಬಂದ್ಬಿಟ್ಟು ಒಬ್ಬ ದೇವ ದೂತ ಒಂದು ಸಂದೇಶ ಕೊಟ್ಟಂತ ಹದಿನೈದನೇ ವರ್ಷದಿಂದ ಓದಿದ್ವಿ ಪ್ರಕಟಣೆ ಹದಿನಾಲ್ಕು ಹದಿನೈದು ಆಗ ದೇವ್ ದೂತನಾದ ಮತ್ತೊಬ್ಬನು ದೇವಾಲಯದೊಳಗಿಂದ ಬಂದು ಮೇಘದ ಮೇಲೆ ಕುಳಿತಿದ್ದಾತನಿಗೆ ಭೂಮಿಯ ಪೈರು ಮಾಗಿ ಒಣಗಿದೆ ಕೊಯ್ಯುವ ಕಾಲ ಬಂತು ನಿನ್ನ ಕುಡುಗೋಲನ್ನು ಹಾಕಿ ಕೊಯ್ ಎಂದು ಮಹಾಶಬ್ದದಿಂದ ಕೂಗಿದನು ಮಹಾಶಬ್ದದಿಂದ ಒಬ್ಬ ದೂತ ಏನ್ರಿ ದೇವಾಲಯದೊಳಗಿಂದ ಬಂದಂತ ಒಬ್ಬ ದೂತ ಏನ್ ಮಾಡಂತೆ ಹೇಳದಂತೆ ಏನಪ್ಪಾ ಇದು ಏಸು ಕೃಷ್ಣನ್ ಯಾರಾದ್ರೂ ಹೇಳ್ಬೇಕಾ ಏಸು ಕೃಷ್ಣ ಗೊತ್ತಿಲ್ವಾ ಹಾ ಹಂಗ್ರಿ ಇಲ್ಲಿ ಒಬ್ಬ ದೂತ ಬಂದ್ಬಿಟ್ಟು ಏಸು ಕೃಷ್ಣನ್ ಹೇಳ್ತಾರಂತೆ ಅದನ್ನ ಮಾತು ಕೇಳ್ಕೊಂಡು ಯೇಸು ಕೃಷ್ಣ ಏನ್ ಮಾಡ್ತಾರಂತೆ ಕುಡ್ಕೊಳ್ನಕ ಕುಯ್ದ್ರಂತೆ ಅಂಗ್ರೆ ಯಾರಿಗ ದೂತ ಯೇಸು ಕೃಷ್ಣನ್ ಯಾರು ಹೇಳ್ಬೇಕು ಹೇಳಿದ್ರೆ ಒಬ್ಬ ದೂತ ಬಂದ್ ಹೇಳಕ್ ಏನ್ ಮಾಡ್ಬೇಕು ಹೇಳ್ಬೇಕು ಅಂದ್ರೆ ಅವ್ರಕಿಂತ ದೊಡ್ಡವರು ಯಾರು ತಂದೆಯ ದೂತ ಅಂತ ಕೊರೀತರ ಅಂದ್ರೆ ಇಲ್ಲ ಮತ್ತೆ ಇಲ್ಲಿ ಯಾಕೆ ಹೇಳ್ತಾರೆ ಅಂತಂದ್ರೆ ಅಲ್ಲಿ ಕ್ಲೂ ಇದೆ ಈ ದೇವದೂತ ಇಲ್ಲಿಂದ ಬಂದಂತೆ ದೇವಾಲಯದಿಂದ ಬಂದಂತೆ ಪರಿಶುದ್ಧ ಸ್ಥಳ ಪರಿಶುದ್ಧ ದೂತ ದೂತ ಹ ಯಾವ್ದಪ್ಪ ಅಂತಂದ್ರೆ ದೇವರ ದೈವಿಕ ಯೋಜನೆಯಲ್ಲಿ ಇರುವಂತ ಏನ್ರಿ ದೈವಿಕ ಇರುವಂತ ಒಂದು ಕಾಲ ಸಮಯ ಇದನ್ನೇ ಏನ್ರಿ ದೂತನ್ಗೆ ಕಂಪೇರ್ ಮಾಡೋದು ಅದ್ರ ಯೇಸು ಕ್ರಿಸ್ತು ಯಾರ ಮಾತ್ ಕೇಳ್ತಾರೋ ಬಿಡ್ತಾರೋ ತಂದೆಯ ದೇವ್ರ ಕೈನಲ್ಲಿರಂತ ಯೋಜನೆ ಒಂದು ಸಮಯಗಳು ಮಾತ್ರ ಏನ್ ಮಾಡ್ತಾರೆ ಯೇಸು ಕ್ರಿಸ್ತು ಕೇಳೇ ಕೇಳ್ತಾರೆ ನೋಡಿ ಶಿಷ್ಯರು ಬಂದು ಪ್ರಶ್ನೆ ಕೇಳ್ತಾರೆ ಸ್ವಾಮಿ ಇವಾಗಾದ್ರೂ ದೇವರಾಜ್ಯನ ಸ್ಥಾಪನೆ ಮಾಡ್ತೀಯಾ ಅಂತ ಹೇಳ್ಬೇಕಾರೆ ಯೇಸು ಕ್ರಿಸ್ತ ಉತ್ತರ ಕೊಡ್ತಾರೆ ನೋಡಿ ಅಪಸ್ಲು ಕೃತ್ಯಗಳು ಒಂದನೇ ಅಧ್ಯಾಯ ಏಳು ಮತ್ತೆ ಎಂಟನೇ ವಚನ ಓದಿ ಅಪೋಸ್ಲು ಕೃತ್ಯಗಳು ಏಳನೇ ಅಧ್ಯಾಯ ಸಾರಿ ಒಂದನೇ ಅಧ್ಯಾಯ ಏಳು ಮತ್ತೆ ಎಂಟನೇ ವಚನ ಆತನ ಅವರಿಗೆ ತಂದೆಯ ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲುಗಳನ್ನು ಸಮಯಗಳನ್ನು ತಿಳಿಕೊಳ್ಳುವುದು ನಿಮ್ಮ ಕೆಲಸವಲ್ಲ ಆದರೆ ಸ್ವಂತ ಅಧಿಕಾರದಲ್ಲಿ ಕೈ ನೆಟ್ಕೊಂಡವ್ರಂತರಾ ಇದೇ ಬಂದ್ಬಿಟ್ಟು ಏಸು ಕೃಷ್ಣಂಗ್ ಏನ್ ಮಾಡೋದು ಹೇಳೋದು ನೋಡ ಅಲ್ಲಿ ಏನ್ ಹೇಳ್ತೋ ಯೇಸು ಕೃಷ್ಣ ಹೇಳ್ತೋ ಇದು ಸಮಯ ಅಲ್ಲ ಇದು ಸಮಯ ಅಲ್ಲ ಸಮಯ ಐತೆ ಹಾಗೆ ಏಸು ಕೃಷ್ಣಂಗ್ ಹೇಳ್ಬೇಕಾದ್ರೆ ದೇವ್ರೇ ಹೇಳ್ಬೇಕು ದೇವ್ರ ಹೆಂಗಪ್ಪ ಹೇಳ್ತಾ ಇದಾರೆ ಅಂದ್ರೆ ತನ್ನ ಕಾಲಗಣನೆ ಮುಖಾಂತರ ಅದರ ತನ್ನ ಸಮಯಗಳ ಮುಖಾಂತರ ಏನ್ ಮಾಡ್ತಾರೆ ಟೈಮ್ ಆಯ್ತು ಐನ್ ಮಾಡೋ ಕುಯ್ಯಂತ ಕಾಲ ಬಂತು ಅದಕ್ಕೆ ಏಷ್ಯಾ ಆರನೇದಲ್ಲ ಹೇಳ್ತೀರಿ ಯಾರನ್ನ ಕಳಿಸ್ಲಿ ಅಂತ ಏನ್ ಮಾಡಿದ್ರು ದೇವ್ರು ತಿಂಕ್ ಮಾಡಿದ್ರಂತೆ ಅದ್ ಯಾವಾಗ ತಿಂಕ್ ಮಾಡುದಾಪ ಮಾಡ್ತೀನಿ ಮಾಡಿದ್ರ ಟೈಮ್ ಅದರ ಟೈಮ್ ಇದೆ ಏನಾಗಿದೆ ಒನ್ ಟೈಮ್ ಇದೆ ಅದಕ್ಕೆ ಏಸು ಕ್ರಿಸ್ತನ ಮೊದಲ ಬರಕ್ಕೆ ಕಳ್ಸಿದ್ರು ಯಾವಾಗ ಕಳ್ಸುದ್ರ ಇಷ್ಟ ಬಂದವನ್ ಕಳ್ಸಬಿಟ್ರ ಇಲ್ಲ ಒಂದ್ ಟೈಮ್ ಅಲ್ಲಿ ನೋಡಿ ಗಲಾತಿಯರ್ ನಾಲ್ಕು ನಾಲ್ಕು ಓದಿ ಗಲಾತಿಯರದ ನಾಲ್ಕು ನಾಲ್ಕು ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು ಕಾಲವು ಪರಿಪೂರ್ಣವಾದಾಗನೆ ಮಗನ್ ಹಿಂ ಮಾಡ್ ಕಳ್ಸಿ ಮತ್ತೆ ಇಪ್ಪತ್ತೈದನೇ ನೋಡ್ತೀರಿ ಮದಲಿಂಗನ್ ಬರೋದ್ ಮಾಡಂತೆ ತಡ ಮಾಡಿದ್ರು ಎಲ್ಲಾ ತೂಕುಡ್ಸ್ಬಿಟ್ರು ಈಗೋ ಮಧ್ಯರಾತ್ರಿ ಇಲ್ಲಿ ಯಾಕೆ ಹೇಳ್ಬೇಕ ಟೈಮು ಇಗೋ ಮದಲಿಂಗನ್ ಬಂದು ಅಂತ ಹೇಳ್ಬೇಕು ಯಾಕೆ ಮಧ್ಯರಾತ್ರಿ ಟೈಮ್ ಟೈಮ್ ಟೈಮು ದೇವರಿದ್ದ ತುಂಬಾ ಇಂಪಾರ್ಟೆಂಟ್ ಹತ್ತೊಂಬತ್ತನೇ ಕೂಡ ನಾವೇನ್ ನೋಡ್ತಿರಿ ಯಜ್ಞದ ಕುರಿಯಾದ ತರ ವಿವಾಹ ಸಮಯ ಬಂತು ಟೈಮ್ ಐತೆ ಇಷ್ಟ ಬಂದಾಗ ಮದ್ವೆ ಮಾಡ್ಕೊಂಬಿಡ್ತಾರೆ ಯೇಸು ಕ್ರಿಸ್ತ ಮತ್ತೆ ಅದಕ್ಕೊಂದು ಟೈಮ್ ಐತೆ ಅಲ್ವಾ ಹಂಗೆ ದೇವ್ರ ಜನ ಎಲ್ಲರಿಗೂ ಟೈಮ್ ಇದೆ ಪ್ರಸಂಗಿ ಮೂರನೇ ಅದೇ ಹೇಳ್ತಾರಲ್ಲ ಎಲ್ಲದಕ್ಕೇನಿದೆ ಒಂದ್ ಕಾಲ ಇದೆ ಇವಾಗ ಪಾಠ ಕೇಳಂತ ಸಮಯ ನೆಕ್ಸ್ಟ್ ಊಟ ಮಾಡೋ ಸಮಯ ಬಂತು ಅದೇ ತರ ದೇವ್ರ ಟೈಮ್ ಯೇಸು ಹೇಳ್ತಾರೆ ಓ ಸುಗ್ಗಿ ಕಾಲ ಏನಾಗಿದೆ ಬಂದಿದೆ ಇವಾಗ ನಾವ್ ಇರೋದು ಯಾವ ಕಾಲದಲ್ಲಿ ಬಿತ್ತನೆ ಕಾಲದಲ್ಲಿ ಸುಗ್ಗಿ ಮಾಡೋ ಸಮಯ ಇದಲ್ಲ ಸುಗ್ಗಿ ಕಾಲದಲ್ಲಿ ಅದೇವ್ರಿ ಹದಿನಾರನೇ ವಚನ ಹೇಳೋದು ಕುಡ್ಗೋಲ್ ಹಾಕಿ ಏನ್ ಸುಗ್ಗಿ ಮಾಡುದ್ರೆ ಅದಕ್ಕೆ ಅಂದ್ರೆ ಇದ್ರೆ ಮೊದಲೇ ಬರುವಿಕೆಯಲ್ಲಿ ಯಾವ ತರ ಸುಗ್ಗಿ ಮಾಡಿದ್ರು ಎರಡನೇ ಬರುವಿಕೆಯಲ್ಲಿ ಒಂದು ಲಕ್ಷ ನಲ್ವತ್ನಾಲ್ಕು ಸಾವಿರ ಜನ ಸುಗ್ಗಿನ ಏನ್ ಮಾಡ್ತಾರೆ ಮಾಡ್ತಾರೆ ಆ ಸುಗ್ಗಿಯಲ್ಲಿ ನಾವು ನಾವಲ್ಲಿ ಒಬ್ರು ಮೆಂಬರ್ ಆಗಿರ್ಬೇಕು ಅಂತಂದ್ರೆ ನಮ್ಮ ನೆತ್ತಿ ಮೇಲೆ ನಮ್ಮ ಹಣೆ ಮೇಲೆ ಯಾರ ಹೆಸರು ಬಿಡದಿರ್ಬೇಕು ದೇವರ ಹೆಸರು ಆಮೇಲೆ ಎಗ್ಗರಲ್ಲಿ ಕುಡಿಯಾದಂತ ನಾವು ಒಂದು ಗುಣಗಳು ಏನಾಗಿರ್ಬೇಕು ನಮ್ಮಲ್ಲಿ ಬರೀಲ್ಬಟ್ಟಿರ್ಬೇಕು ಓಕೆನಾ ಸರಿ ಇವಾಗ ಸಭೆಯ ಸುಗ್ಗಿ ಏನಾಯ್ತು ಮುಗೀತು ಇವಾಗ ನೆಕ್ಸ್ಟ್ ಏನಾಗ್ತಾರೆ ದೇವರ ಯೋಜನೆಯಲ್ಲಿ ಅನ್ಬಿಟ್ಟು ನೋಡೋಣ ಹದಿನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನ ನೋಡಿ ದೇವಾಲಯದೊಳಗಿಂದ ನೋಡ್ರಿ ಅಬ್ಸರ್ವ್ ಮಾಡಿ ಇದಕ್ಕಿಂತ ಮುಂಚೆ ಓದಿರಂತ ಹದಿನೈದನೇ ವಚನದಲ್ಲಿ ಏನ್ರಿ ಎಲ್ಲಿ ಒಂದು ಮಹಾಶಬ್ದ ಬಂತು ಅಂತ ನೋಡ್ತೇನೆ ದೇವಾಲಯದಿಂದ ಬಂತು ಅಂತ ಹೇಳ್ತಾರೆ ಆ ದೇವಾಲಯ ಎಲ್ಲಿತ್ತು ಅಂತ ಕೊಟ್ಟಿದ್ಯಾನೆ ಇಲ್ಲ ಆದ್ರೆ ಇಲ್ಲಿ ಮಾಡಿದಾರೆ ಅಂತ ಹದಿನೇಳನೇ ವಚನದಲ್ಲಿ ಏನ್ರಿ ಮತ್ತೊಬ್ಬ ದೇವದೂತನು ಪರಲೋಕದಲ್ಲಿರುವಂತ ದೇವಾಲಯ ಅಂತ ಕೊಟ್ಟವ್ರೆ ಯಾಕೆ ಪರಲೋಕದಂತ ದೇವಾಲಯ ಅಂತ ಕೊಟ್ಟವ್ರೆ ಅಂದ್ರೆ ದೇವರ ಆಲಯ ಯಾರು ನಮ್ಗೆಲ್ಲಾ ಚೆನ್ನಾಗುತ್ತೆ ನಾವೇನ್ರಿ ದೇವರ ಆಲಯ ಅಲ್ರ ಹಂಗ ಸಭೆ ಕಂಪ್ಲೀಟ್ ಆಗಿದ್ಮೇಲೆ ನೆಕ್ಸ್ಟ್ ದೇವ್ ಯೋಜನೆ ನಡೆಯುವಂತ ಒಂದು ಪ್ರೊಸೆಸ್ನೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಬಂದ್ ಏನ್ ಹೇಳ್ತಾರಂತೆ ಅವನಲ್ಲಿ ಸಹ ಹದವಾದ ಕುಡುಗೋಲು ಇತ್ತು ನೋಡ್ರಿ ಒಬ್ಬ ದೇವದೂತ ಹಾಳೆದೊಳಗಿನ ಬಂದಂತೆ ಅವನ್ ಕೆಲ ನಿಂತ ಇವಾಗ ಅದುವಾದ ಕುಡ್ಗೋಲು ಇದಂತೆ ಸರಿ ಕುಡ್ಕೋಲ್ ತೋಣ ಏನ್ ಮಾಡಿದ್ರು ತರುವಾಯ ಬೆಂಕಿಗೆ ಅಧಿಕಾರಿಯಾದ ಇನ್ನೊಬ್ಬ ದೂತನು ಯಜ್ಞ ವೇದಿಯ ಬಳಿಯಿಂದ ಬಂದು ಮತ್ತೊಬ್ಬ ದೇವದೂತ ಬಂದಂತೆ ಇಲ್ಲಿಂದ ಬಂದ್ರು ಅಂದ್ರೆ ಬೆಂಕಿ ಮೇಲೆ ಅಧಿಕಾರಿ ಅಂತ ದೇವದೂತನು ಯಜ್ಞ ಒಂದು ಏನ್ರಿ ವೇದಿ ಅಲ್ರ ಏನ್ರಿ ಬಲಿಪೀಠ ಅಂತ ನೋಡ್ತೀವಿ ಗೊತ್ತಾ ಕೂಡ ಎಂಟ್ರೆನ್ಸ್ ಇರ್ಬೇಕ ಬ್ರೈಸನ್ ಅಲ್ಟಾರ್ ಅಲ್ಲಿಂದ ಬಂದಂತೆ ಬಂದ್ಬಿಟ್ಟು ಏನ್ ಹೇಳಿದ್ರು ಯಾರಿಗೆ ಹೇಳ್ತಾರೆ ನೋಡಿ ಹದವಾದ ಕುಡುಗೋಲಿನವನಿಗೆ ಹದವಾದ ಕುಡುಗೋಲ್ ಇಟ್ಕೊಂಡಿದ್ರು ಗೊತ್ತಾ ದೇವಾಲಯದ ಏನ್ ಹೇಳ್ತಾರೆ ನಿನ್ನ ಹದವಾದ ಕುಡುಗೋಲನ್ನು ಹಾಕಿ ಭೂಮಿಯ ದ್ರಾಕ್ಷಿ ಗೊಂಚಲುಗಳನ್ನು ಕೊಯ್ಯಿ ಇಲ್ಲಿ ಪೈರ್ ಮಗಿದೆ ಭೂಮಿಯ ಸುಗ್ಗಿ ಬಂದಿದೆ ಅಂತ ಹೇಳ್ತಾರ ಇಲ್ಲ ಭೂಮಿಯ ದ್ರಾಕ್ಷ ಗೊಂಚಲು ನಿಮ್ಮ ಅಂತ ಇದು ಎರಡನೇ ಭಾಗ ಅಲ್ರ ಏನಪ್ಪಾ ಸುಗ್ಗಿ ಎರಡನೇ ಭಾಗ ಹ ಅಂತಂದ್ರೆ ಏನ್ರಿ ಇವಾಗ ನೀವ್ ಹೇಳ್ರಿ ಹ ಗೋಧಿ ಎಲ್ಲಾ ಸುಗ್ಗಿ ಆಗಿ ಮೇಲೆ ನೆಕ್ಸ್ಟ್ ಯಾರು ಸುಗ್ಗಿ ಆಗ್ಬೇಕಾ ಹಣಜಿ ದೇ ಇಲ್ಲಿ ಇನ್ಫಾರ್ಮೇಶನ್ ಏನ್ ಮಾಡ್ತದಿಲ್ಲ ಅಂತಂದ್ರ ಅದು ನಮಗೆ ಮತ್ತೆನೇ ಬರ್ತದೆ ಸುವಾರ್ಥಿಗಳ ಅಣಜಿ ಅಂತ ಕೊಟ್ಟಿದ್ದಾರೆ ಅದನ್ನೇ ಪ್ರಕಟಣೆ ಪುಸ್ತಕದಲ್ಲಿ ಏನ್ರಿ ದ್ರಾಕ್ಷಿಯ ಗೊಂಚಲು ಆಫ್ ಆಫ್ ವೈನ್ ಅರ್ತ್ ಅಂತ ಕೊಟ್ಟಿದ್ದಾರೆ ಹೊರತು ವೈನ್ ಆಫ್ ದ ಅರ್ತ್ ಅದ್ ನೋಡೋಣ ಭೂಮಿಯ ಒಂದು ದ್ರಾಕ್ಷ ಗೊಂಚಲು ಅಂತ ಕೊಟ್ಟರು ಸರಿ ಅದಕ್ಕೆ ದೇವರಾಲೆ ಅಂತಂದ್ರೆ ಆಗಿರಂತ ಸಭೆಯಿಂದ ಏನ್ರಿ ಕಾಲಗಣನ ಮುಖಾಂತರ ದೇವರಳಿದ ಏನಪ್ಪ ಅಂದ್ರೆ ನೋಡಪ್ಪ ಸಭೆಯ ಒಂದು ಕಂಪ್ಲೀಷನ್ ಏನಾಯ್ತು ಮುಗೀತು ನೆಕ್ಸ್ಟ್ ಸುಗಿ ಆಗಬೇಕು ಯಾರ್ದಾಗ್ಬೇಕು ಅಂತಂದ್ರೆ ಏನ್ರಿ ಆ ಯಾರ್ದು ಅಂತಂತಂದ್ರೆ ಭೂಮಿ ಗೊತ್ತಾ ಫಾಲ್ಸ್ ಕ್ರಿಶ್ಚಿಯನ್ಸ್ ಅವ್ರದ್ದು ಏನು ಮಾಡ್ಬೇಕು ಇವಾಗ ಅಲ್ಲಿ ಅದಕ್ಕೆ ಇದನ್ನ ಸಂದೇಶನ ಯಾರ್ಗಪ್ಪ ಹೇಳುದಂದ್ರೆ ದೊಡ್ಡ ಸಮೂಹಕ್ಕೆ ಹೇಳ್ತಾರೆ ಒಂದ್ಸರಿ ಸಭೆ ಕಂಪ್ಲೀಟ್ ಆಗಿದ್ಮೇಲೆ ಈ ದೊಡ್ಡ ಸಮೂಹ ಸಭೆಯ ಕೆಲ್ಸಾನ ಏನ್ ಮಾಡ್ತಾನೆ ಫರ್ದರ್ ಕಂಟಿನ್ಯೂ ಮಾಡ್ತಾರೆ ನೋಡ್ತಿರಲ್ಲ ಎಲಿಯಾ ಮತ್ತೆ ಎಲೀಶಿನ ಒಂದ್ ಕಥೆಯಲ್ಲಿ ಎಲಿಯಾ ಎತ್ತಲ್ಪಟ್ಟಿದ್ಮೇಲೆ ಯಲೀಶಾ ಎಲಿಯನ್ ಕೆಲಸನೇ ಏನ್ ಮಾಡ್ತಾನೆ ಮಾಡ್ತಾನೆ ಅಲ್ಲಾರ ಏನಪ್ಪ ಮೀನಿಂಗ್ ಅಂದ್ರೆ ಒಂದ್ಸತಿ ಸಭೆ ಕಂಪ್ಲೀಟ್ ಆಗಿದ್ಮೇಲೆ ದೊಡ್ಡ ಸಮೂಹ ಭೂಲೋಕದಲ್ಲಿರಂತ ಸುಗ್ಗಿ ಮಾಡ್ತಾರೆ ಏನ್ ಮಾಡ್ತಾರೆ ಅಲ್ಲಿ ನೀವು ವಚನ ಓದಿದ್ರೆ ದೇವರ ಒಂದು ಮಾಗಿದೆ ಅದನ್ನ ಸುಗ್ಗಿ ಮಾಡುದು ಅಂತ ಹೇಳ ಏನಂತ ಹೇಳಿದರೆ ಈ ದ್ರಾಕ್ಷರ ಗೊಂಚಲುಗಳನ್ನ ಕುಯಿರಿ ಅಂತ ಬಿಟ್ಟು ಕುಯ್ದು ಬಿಟ್ಟು ಎಲ್ಲಿಗೆ ಸೇರಿಸಿ ಅದರ ಹಣ್ಣುಗಳು ಪೂರಾ ಮಾಗಿವೆ ಎಂದು ಮಹಾಶಬ್ದದಿಂದ ಕೂಗಿದನು ಆಗ ಆ ದೂತನು ತನ್ನ ಕುಡುಗೋಲನ್ನು ಭೂಮಿಗೆ ಹಾಕಿ ಭೂಮಿಯ ದ್ರಾಕ್ಷಿ ಬಳ್ಳಿಯ ಹಣ್ಣನ್ನು ಕೊಯ್ದು ದೇವರ ರೌದ್ರವೆಂಬ ದೊಡ್ಡ ತೊಟ್ಟಿಯಲ್ಲಿ ಹಾಕಿದನು ದೇವರ ದೊಡ್ಡ ತೊಟ್ಟಿಗೆ ಹಾಕದ್ರಂತೆ ಇವ್ರು ತಂದು ಏನ್ ಮಾಡಿದ್ರು ದ್ರಾಕ್ಷಿ ಗೊಂಚಲು ತೊಟ್ಟಿಗೆ ಏನ್ ಮಾಡೋದು ಹಾಕಿ ಬಿಟ್ಬಿಟ್ರಂತೆ ಅಷ್ಟೇ ದೇವರು ರೌದ್ರ ಅಂತ ತೊಟ್ಟಿ ಅಂದ್ರೆ ಏನ್ ಇಬ್ಬ ಭೂಮಿಯ ದ್ರಾಕ್ಷಿ ಗೊಂಚಲು ಅಂತಂದ್ರೆ ಬೈಬಲ್ ದ್ರಾಕ್ಷಿ ಬಳ್ಳಿ ದ್ರಾಕ್ಷಿ ಹಣ್ಣು ಅಂತ ನೋಡ್ಬೇಕ್ರೆ ಸಭೆಗೆ ನಾನೇ ದ್ರಾಕ್ಷಿ ಬಳ್ಳಿ ಅಂತ ಇದು ಭೂಮಿಯ ದ್ರಾಕ್ಷಿ ಬಳ್ಳಿ ಅಂತ ಹೇಳ್ತಾರಂದ್ರೆ ಫಾಲ್ಸ್ ಚರ್ಚ್ ಸುಳ್ಳು ಕ್ರೈಸ್ತವರು ಸುಳ್ಳು ಸಭೆಗೆ ಏನ್ ಮಾಡೋದು ಇಲ್ಲಿ ಹೇಳೋದು ಒಂದ್ಸರಿ ಸಭೆ ಕಂಪ್ಲೀಟ್ ಆಗಿ ಮೇಲೆ ದೇವ್ರ ಏನಪ್ಪಾ ಮಾಡ್ತಾರಂದ್ರೆ ಇವೆಲ್ಲಾ ಸುಳ್ಳು ಕ್ರೈಸ್ತಗಳು ಎಲ್ಲಾ ಮಾಗ ಅದು ಏನಾಗಿದೆ ಮಾಗಿ ಒಂದು ಒಂದ್ ಲೆವೆಲ್ಗೆ ಒಂದೈತೆ ಇವಾಗ ಏನ್ ಮಾಡ್ಬೇಕು ಅದನ್ನ ಹಾಕ್ಬಿಟ್ಟು ದೇವ್ರ ಎಂಬಂತ ಏನ್ರಿ ದೊಡ್ಡ ತೊಟ್ಟಿಗೆ ಹಾಕಿ ಏನ್ ಮಾಡ್ತಾರಂತೆ ಹಾಕ್ಬಿಟ್ಟು ತುಳಿತಾರಂತೆ ನೋಡ್ರಿ ಅಲ್ಲರಾ ಅದೇ ಏನೋ ದೊಟ್ಟಿಗೆ ಹಾಕ್ಬಿಟ್ಟು ತುಳಿಯೋದಂತ ಅಂದ್ರೆ ಏನ್ ನೋಡಿದ್ರಿ ದೇವ್ರ ಕೈಲಿ ಯೂಸ್ ಮಾಡಿದ್ರೆ ಹದವಾದ ಕುದು ಕುದುಗೋಳು ಅಂತಂದ್ರೆ ಕುಡ್ಗೋಳು ಅಂತಂದ್ರೆ ಸತ್ಯ ಸತ್ಯ ಹಾಕ್ಬಿಟ್ಟು ಏನ್ ಮಾಡ್ತಾರೆ ನೋಡಿ ಇಂತೀನಿ ತುಳಿತಾರ ನೋಡ್ರಿ ಹ ಆ ಅದು ತೊಟ್ಟಿಯಲ್ಲಿ ಹಾಕಿದನು ಹಾಕಿದ್ಮೇಲೆ ಅದರ ಒಂದು ಬಂದಂತ ಒಂದು ಏನ್ರಿ ದ್ರಾಕ್ಷ ರಸ ರಕ್ತ ಪಟ್ಟಣದ ಹೊರಗೆ ಆ ತೊಟ್ಟಿಯಲ್ಲಿ ತುಳಿದರು ಅದನ್ನ ಎಲ್ಲಪ್ಪ ಅಂತ ಪಟ್ಟದ ಹೊರಗಡೆ ತುಳಿದ್ರಂತೆ ಆಮೇಲೆ ಆ ತೊಟ್ಟಿಯೊಳಗಿಂದ ರಕ್ತವು ಹೊರಟು ಕುದುರೆಗಳ ಕಡಿವಾಣಗಳನ್ನು ಮುಟ್ಟುವಷ್ಟು ಆಳವಾಗಿ ಇನ್ನೂರು ಮೈಲಿ ದೂರ ಹರಿಯಿತು ಅದು ಆ ದ್ರಾಕ್ಷ ರಸ ಹರಿತು ಅಂತ ಕೊಟ್ಟಿಲ್ಲ ಎಂತ ಕೊಟ್ಟಿದ್ದಾರೆ ರಕ್ತವು ಅಂತ ಕೊಟ್ಟಿದ್ದಾರೆ ರಕ್ತ ಎಷ್ಟವರೆಗೂ ಹರಿತು ಅಂತಂದ್ರೆ ಕುದುರೆಯ ಕಡಿವಾಣಿ ಆಗ್ತಾರೆ ಗೊತ್ತಾ ಲಗ ಹಿಡಿತಾರ ಗೊತ್ತಾ ಅಲ್ಲಿವರೆಗೂ ಅಂತಾರೆ ಬಂತು ಅಂತ ಕೊಟ್ಟಿದ್ದಾರೆ ಅದು ಎಷ್ಟಪ್ಪ ಅಂತಂದ್ರೆ ಇನ್ನೂರು ಮೈಲು ಅಂತ ಕೊಟ್ಟಿದ್ದಾರೆ ಅದರ ಸಿ ಇದ್ ಏನರ್ಥ ಅಂತ ನೋಡಿ ಇದ ಪುಸ್ತಕ ಅರ್ಥ ಮಾಡ್ಕೊಬೇಕು ನಮ್ಗೆ ಕೋಡ್ಗಳು ಬೇಕು ನಾವು ನಮ್ ಬ್ರದರ್ ಬಸವರಾಜ್ ಬ್ರದರ್ ಬಟ್ಟಿಲ್ಲ ಕೋಡ್ ಏನಾರ ಸಿಂಬಲ್ ಗಳಿಗೆ ಮೀನಿಂಗು ಎಲ್ಲ ಹಾಕ್ಬಿಟ್ಟು ಅಂತ ಓಪನ್ ಮಾಡ್ರೆ ಸೂಪರ್ ಆಗಿ ಏನ್ರೇ ನಮ್ಗೆ ಅರ್ಥ ಆಗ್ತಾರೆ ಇಲ್ಲಿ ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ ನಾವಿಲ್ಲಿ ನೋಡ್ಬೇಕಾರೆ ನೋಡ್ತಾರೆ ಇಲ್ಲಿ ಇಲ್ಲಿ ಇನ್ನೂರು ಮೈಲು ಏನ್ ಮಾಡ್ತು ಹರಿತಾ ಬಂತು ಅಂತ ಹೇಳ್ತಾರೆ ಏನೋ ಇನ್ನೂರು ಮೈಲು ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಬರ್ತಾರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫರ್ಲಾಂಗ್ಸ್ ಅಂತ ಕೊಟ್ಟಿದ್ದಾರೆ ಇಂಗ್ಲೀಷಲ್ಲಿ ಹೋದ್ರೆ ಸಾವಿರದ ಐನೂರು ಫರ್ ಹಾ ಸಾವಿರದ ಆರ್ನೂರು ಫರ್ಲಾಂಗ್ ಅಂತ ಹೇಳ್ತಾರೆ ಓಕೆನಾ ಇಂಗ್ಲಿಷ್ ಅಲ್ಲಿ ಸರಿ ಅದು ಏನಪ್ಪ ಅಂತ ನೋಡಿದ್ರೆ ನಾವು ಎಝಬೆಲ್ ಇನ್ ಕತೆ ಕೇಳಿದಿರಾ ಎಜಬೆಲ್ ಯಾವ ಊರಲ್ಲಿ ಇದ್ರು ಹೆಸರೇಲ್ ಅಂತ ಒಂದು ಪಟ್ಟಣದಲ್ಲಿ ಇದ್ದವಳು ಆಯ್ತಾ ಸರಿ ಈ ದ್ರಾಕ್ಷ ತೊಟ್ಟಿ ಇಲ್ಲಿ ಹೇಳ್ತಾರೆ ಗೊತ್ತಾ ಇಲ್ಲಿ ಯಾವ ಊರ ಬಗ್ಗೆ ಹೇಳೋದು ಯಾವ ದ್ರಾಕ್ಷ ತೊಟ್ಟಿ ಬಗ್ಗೆ ಹೇಳೋದು ಅಂದ್ರೆ ದೇವ್ರ ರೌದ್ರ ಎಂಬಂತ ಒಂದು ದ್ರಾಕ್ಷ ತೊಟ್ಟಿ ಅಂತೆ ನೋಡಿ ಏಷ್ಯಾ ಬನ್ನಿ ಅರವತ್ ಮೂರನೇ ಅಧ್ಯಾಯದಲ್ಲಿ ಹೇಳ್ತಾರೆ ವಿಷಯ ಅರವತ್ಮೂರನೇ ಅಧ್ಯಾಯ ಒಂದನೇ ವಚನ ರಕ್ತ ಉಡುಪನ್ನುಟ್ಟು ಘನವಸ್ತುಗಳನ್ನು ಧರಿಸಿಕೊಂಡು ಮಾಹಾ ಸೌರಯುಕ್ತನಾಗಿ ಮೆರೆಯುತ್ತ ಯೋಧ ಏದೋಮಿನ ಬೋಚ್ಛದಿಂದ ಬರುವ ಈತನು ಯಾರು ಯಾರು ಹೆಂಗ ಹೇಳ್ತಾರೆ ಅಂತಂದ್ರೆ ಈತನ ಬಗ್ಗೆ ಹೇಳ್ಬೇಕಾರೆ ಸೂಪರ್ ಆಗಿ ಹೇಳ್ತಾರೆ ಅಂತೀನಿ ಏನ್ ಹೇಳ್ತಾರೆ ಅಂತಂದ್ರೆ ಆಹಾ ರಕ್ತವರ್ಣದ ಉಡುಪನ್ನುಟ್ಟು ವಸ್ತ್ರಗಳನ್ನು ಧರಿಸಿಕೊಂಡು ಏನ್ರಿ ಘನವಸ್ತ್ರಗಳು ರಾಯಲ್ ರಾಯಲ್ಟಿ ಏಸು ಕ್ರಿಸ್ತು ಬರ್ಬೇಕ್ರೆ ಹೆಂಗ್ ಬರ್ತ ರಾಜಾದಿರಾಜನಾಗೆ ಮಹಾಶೌರ್ಯವನ್ನಾಗಿ ಏನ ಮಹಾಶೌರ್ಯ ಯುಕ್ತನಾಗಿ ಮೆರೆಯುತ್ತ ಏನೇನ್ರಿ ಫುಲ್ ಪವರ್ ಹ ಬರ್ತಾರಂತೆ ಅವರು ಆಮೇಲೆ ಏನಂತೆ ಏದೋಮ ಅಲ್ಲಿರಂತ ಬೋಜ್ರದಿಂದ ಬರುವ ಈತನು ಯಾರು ನೋಡ್ರ ಎಲ್ಲಿಂದ ಬರ್ತಾರಂತ ಯಾವ ಊರಿನ ಬರ್ತಾರಂತ ಇವ್ರ ಬೋಜ್ರಾ ಅದ್ರ ಈ ಒಂದು ಜಾಗದಲ್ಲಿ ಯೇಸು ಕ್ರಿಸ್ತನ್ ಬಟ್ಟೆ ಹೆಂಗಿದೆ ಅಂತೆ ರಕ್ತವರ್ಣ ಏನಿದೆ ರಕ್ತವರ್ಣ ಇಲ್ಲಿ ಹೇಳ್ತಾರೆ ನೋಡಿ ಅಂತೀನಿ ನೆಕ್ಸ್ಟ್ ವಚನ ಹೋದಿ ಎರಡನೇ ವಚನ ಹ ಸತ್ಯಾನುಸಾರವಾಗಿ ಮಾತನಾಡುವ ರಕ್ಷಿಸಲು ಸಮರ್ಥನಾದ ನಾನೇ ನಿನ್ನ ಉಡುಪು ಏಕೆ ಕೆಂಪಾಗಿದೆ ನಿನ್ನ ವಸ್ತ್ರಗಳು ದ್ರಾಕ್ಷೆಯನ್ನು ತುಳಿಯುವವನ ಬಟ್ಟೆಯ ಆಗಿರುವುದು ಏಕೆ ಕಂಟಿನ್ಯೂ ಯಾಕೆ ದ್ರಾಕ್ಷಿಯನ್ನು ತೊಟ್ಟಿಯಲ್ಲಿ ತುಳಿದಿದ್ದೇನೆ ಯಾರು ಒಬ್ಬರೇ ತುಳಿದವ್ರಂತೆ ಅದಕ್ಕೆ ಬಟ್ಟೆನ ಬಿಡದ್ರ ಯಾಕಪ್ಪ ರಕ್ತ ತರ ಇದೆ ಏನಪ್ಪಾ ಇದೆ ಅಂತಂದ್ರೆ ಹೇಳ್ತಾರೆ ಮೈ ಟು ಟು ಸೇವ್ ಏಸು ಕೃತ ಎರಡನೇ ಬರೀಕೆಲ್ಲ ಬರ್ಬೇಕಾರೆ ಹೆಂಗ್ ಪವರ್ಫುಲ್ ಕಿಂಗ್ ಆಗಿ ಏನ್ ಮಾಡ್ತಾರೆ ರಕ್ಷಣೆ ಕೊಡೋದಕ್ಕೋಸ್ಕರ ಬರೋದು ಏನ್ರಿ ವಸ್ತ್ರ ಅಂತೆ ಇವಾಗ ನೀವಿಲ್ಲ ನೋಡ್ರಿ ಮ್ಯಾಪಲ್ಲಿ ಏನ್ರಿ ಆ ಎಜ್ರೇಲ್ ಎಜಬೆಲ್ ಇದ್ದಂತ ಸ್ಥಳಕ್ಕೂ ಆ ಬೋಜ್ರಾಗು ಕರೆಕ್ಟ್ ಆಗಿ ಇನ್ನೂರು ಮೈಲ್ ಅಂತೆ ಈ ಸಾವಿರದ ಆರ್ನೂರು ಫರ್ಲಾಂಗ್ ಅಂತ ಹೇಳ್ತಾರೆ ಎಕ್ಸಾಕ್ಟ್ ಡಿಸ್ಟೆನ್ಸ್ ಅಂತೆ ಅಂದ್ರೆ ಇದ್ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು ಎಸ್ರೇಲ್ ಅಂತಂದ್ರೆ ಎಜಬೆಲ್ ಅಂತಂದ್ರೆ ಆಂಟಿ ಕ್ರೀ ಸಿಸ್ಟಮ್ಗೆ ಛಾಯೆ ಬೋಜ್ರಾ ಅಂತಾನೆ ಇಲ್ಲಿ ತುಡಿಯೋದ್ರೆ ಏಸುಕು ನಾಶ ಮಾಡಂತ ಅದರ ಎಲ್ಲಪ್ಪ ತುಳಿದ್ರು ನಗರದಿಂದ ಹೊರಗಡೆ ನಗರದ ಒಳಗಡೆ ತುಳಿಲಿಲ್ಲ ಔಟ್ಸೈಡ್ ದ ಸಿಟಿ ಅಂದ್ರೆ ಅದಕ್ಕೆ ಏನ್ ಸಿಟಿ ಅಂದ್ರೆ ಬೈಬಲ್ ಅರ್ಥ ಅಂದ್ರೆ ಧಾರ್ಮಿಕ ಒಂದು ಏನ್ರಿ ಸಭೆಗಳು ಅದರ ಫಾಲ್ಸ್ ರಿಲಿಜನ್ ಅದರ ಫಾಲ್ಸ್ ಗೌರ್ಮೆಂಟ್ ರಿಲಿಜಿಯಸ್ ಗವರ್ಮೆಂಟ್ ಅದ್ ಬ್ಯಾಬಿಲಾನ್ ಬ್ಯಾಬಿಲೋನ್ ಒಳಗಡೆ ಹೋಗಿ ಸತ್ಯ ಎಲ್ಲ ಹೇಳಕ್ಕೆ ಬಿಡೋದೇ ಪಾಸ್ಟರ್ಗಳು ಯಾರಾದ್ರ ಸತ್ಯರ ಸತ್ಯ ಕೇಳಿದ ತಕ್ಷಣ ಮಿಟೆ ಓಡಿಸ್ಬಿಡ್ತಾರೆ ಅದರ ಅದಕ್ಕೆ ಸತ್ಯ ಅಲ್ಲಿ ಹೇಳ್ತಾರೆ ಹೊರಗಡೆ ಔಟ್ಸೈಡ್ ದ ಸಿಟಿ ಬ್ಯಾಬಿಲೋನ್ ಅದಕ್ಕೆ ಹೆಂಗೆ ಹೇಳ್ತಾರೆ ಅಂತಂದ್ರೆ ಅದು ಬಂದಂತ ರಕ್ತ ಅಂತ ಹೇಳ್ತಾರೆ ದ್ರಾಕ್ಷರಸ ಅಂತ ಹೇಳಿಲ್ಲ ರಕ್ತ ಅಂತ ಹೇಳ್ತಾರೆ ಯಾಕೆ ಗೊತ್ತಾ ರಕ್ತ ರಕ್ತದಲ್ಲಿ ಇದೆ ರಕ್ತ ಅಲ್ಲಿ ಏನಿದೆ ಬೈಬಲ್ ಅಲ್ಲಿ ಬಾಬಿಲೋ ಒಂದು ಜೀವನ ತೆಗಿತರ್ ನೋಡಿ ತುಳಿತರ್ ನೋಡ್ರಿ ಇಂತೀನಿ ತುಳಿದ್ರೆ ಅದ್ ಹೆಂಗ್ ಬರ್ತಾರೆ ಅಂತಂದ್ರೆ ರಕ್ತ ಬಂದಂತ ಬರ್ತಂತೆ ರಕ್ತ ಎಲ್ಲಿವರೆಗೂ ಇತ್ತು ಅಂದ್ರೆ ಕುದುರೆಯ ಕಡಿವಾಣಿ ಕುದುರೆ ಅಂದ್ರೆ ಬೈಬಿಲ್ನಲ್ಲಿ ಏನ್ ಮಾಡ್ತೀರಿ ಬೋಧನೆ ಕುದುರೆ ಕಡಿವಾಣಿ ಅಂದರೆ ಕಡಿವಾಣಿ ಇಟ್ಕೊಂಡು ಏನ್ ಮಾಡ್ತಾರೆ ಕುದುರೆನ ಕಂಟ್ರೋಲ್ ಮಾಡ್ಬೋದು ಅಂದ್ರೆ ಬೋಧನೆಯ ಸಂಪೂರ್ಣವಾದಂತ ಒಂದು ಹಿಡಿತ ಯಾರ್ ಕಲಿಯಿದೆ ಇವತ್ತು ಬ್ಯಾಬಿಲು ಅನ್ ಅಲ್ಲಿವರೆಗೂ ಸಂಪೂರ್ಣವಾಗಿ ಬ್ಯಾಬಿಲ್ ತುಳಿತಾರಂತೆ ಅದ್ ಹೆಂಗ ಗೊತ್ತಾ ಮೀನಿಂಗು ಬಾಬಿಲೋನಿಂದ ಆ ಬೋಧನೆ ಮೇಲೆ ಇರಂತ ಹಿಡಿತ ಕೂಡ ಇರಬಾರ್ದು ಆ ತರ ಸಂಪೂರ್ಣವಾಗಿ ಏನ್ ಮಾಡ್ತಾರೆ ಅವ್ರನ್ನ ದೇವ್ರ ರೌದ್ರ ಹಾಕಿ ಸತ್ಯ ಕೊಡೋದ ಮುಖಾಂತರ ಮಾಡ್ತಾರೆ ಕಂಪ್ಲೀಟ್ ಆಗಿ ಆ ಸಿಸ್ಟಮ್ ನ ಕೊಲಾಪ್ಸ್ ಮಾಡ್ತಂತ ಅದಕ್ಕೆ ಇಲ್ಲಿ ಎಷ್ಟು ಮೈಲಿ ದೂರ ಅಂತ ನೋಡ್ತೀರಿ ಅಂತಂದ್ರೆ ಸಾವಿರದ ಇನ್ನೂರು ಆರ್ನೂರ ಏನ್ರಿ ಫರ್ಲಾಂಗ್ ಅಂತ ಹೇಳ್ತಾರೆ ನಮ್ ಕನ್ನಡದ ನೋಡಿ ಇನ್ನೂರು ಮೈಲಿ ಅಂತ ಕೊಡ್ತಾರೆ ಅದರ ಸಾವಿರದ ಆರ್ನೂರ ಅಂತ ಇಂಗ್ಲೀಷ್ ಅಲ್ಲಿ ಬರ್ತಾರೆ ಫುಟ್ ಟೋಟಲ್ ಕೊಟ್ಟಿದ್ದಾರೆ ಕನ್ನಡ ಬೈಬಲ್ ಹೋದ್ ಅಲ್ಲಿ ನಿಮ್ಗೆ ಫುಟ್ ಟೋಟಲ್ ಕೊಟ್ಟು ಕೊಟ್ಟಿದ್ರೆ ನೋಡ್ತೀರಿ ಅದರ ಸೊ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂದ ಏನಪ್ಪಾ ಇದು ಅಂತಂದ್ರೆ ನಲ್ವತ್ತಿಂಟು ನಲ್ವತ್ತು ಮಾಡಿದ್ರೆ ಸಾವಿರದ ಹದ್ನೂರ ಬರ್ತಾರೆ ನಲ್ವತ್ತೊಂದ್ರ ಬೈಬಲ್ ಏನಾದ್ರೆ ಹಿಂಸೆಯ ಒಂದು ಸಂಖ್ಯೆ ಅದರ ನಲ್ವತ್ತಿಂಟು ನಲ್ವತ್ತೊಂದ್ರೆ ಹಿಂಸೆ ಇಂಟು ಹಿಂಸೆ ಎಂಥ ಹಿಂಸೆ ಮಹಾ ಹಿಂಸೆ ಮಹಾ ಹಿಂಸೆಯ ಒಂದು ಒಳಗಡೆ ಹಾಕಿ ಏನ್ ಮಾಡ್ತಾರೆ ಸಾರು ಸಾರ್ವನಾಶ ಮಾಡಾಕದ ಬಗ್ಗೆ ಓಕೆ ನಾ ಏನು ನೋಡ್ಬೇಕಾದ್ರೆ ಪ್ರಕಟಣೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ಈ ತರ ಅನೇಕ ಇನ್ಫಾರ್ಮೇಶನ್ ನಮ್ಗೆ ಏನ್ ಮಾಡಿದ್ರೆ ಕೊಟ್ಟಿದ್ದಾರೆ ಅಲ್ವರ ಅದನ್ನ ದಯವಿಟ್ಟು ಈ ನೋಟ್ಸ್ಗಳನ್ನ ಓದಿ ಅದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅನೇಕ ಜನಗಳ ಕ್ರೈಸ್ತವ್ರಿಗೆ ಇದು ಶೇರ್ ಮಾಡಿ ಇನ್ನೂ ಏನೋ ಡೌಟ್ಸ್ಗಳಿದ್ರೆ ನೀವು ದಯವಿಟ್ಟು ಕೇಳ್ರಿ ಎಲ್ಲಾ ಪ್ರಶ್ನೆಗಳಿಗೆ ಸತ್ಯವಾದ ಮುಖಾಂತರ ಮಾಡೋಣ ಉತ್ತರ